ಬೇಂದ್ರೆಯವರ ಹಾಡನ್ನು ಕೇಳಿ ಯಾರೂ ಆನಂದ ಪಟ್ಟಿಲ್ಲ. ಮೂಡಳ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದು, ತಣ್ಣಗೆ ಎರಕಾವ ಹೊಯ್ದು, ಗಿಡಗಂಟೆಗಳ ಕೊರಳೊಳಗಿಂದ ಕೇಳಿತು ಹಕ್ಕಿಗಳ ಹಾಡು, ಹಕ್ಕಿಗಳ ಹಾಡು. ಅಂಥ ಒಂದು ಪ್ರಕೃತಿಯ ಪರಿಸರದಲ್ಲಿ ಒಂದು ಗಾಂಧಿ ಹಕ್ಕಿಯ ಹಾಡನ್ನು, ನುಡಿಯನ್ನು ಕೇಳೋದಕ್ಕೆ ನಾವಿಲ್ಲಿದ್ದೇವೆ. ಎಂತಹ ಸುಂದರವಾದ ಸೃಷ್ಟಿ ಇದು. ಇದು ಒಂದು ಕಾಲದಲ್ಲಿ ಬರೇ ಬಯಲಾಗಿತ್ತಂತೆ. ಈ ಬಯಲಲ್ಲಿ ಹಸಿರಿನ ಉಸಿರನ್ನು ಉಂಡು ಹಸಿರಿಗೆ ಉಸಿರನ್ನು ಕೊಟ್ಟಿರುವಂಥ ಶುಭ್ರವಾದ ಬಿಳಿಯ ಗಡ್ಡದ ತಲೆಯ ಮೇಲೊಂದು ಟೋಪಿ, ಹೆಗಲ ಮೇಲೊಂದು ಹಸಿರ ಸಂಕೇತದ ಶಾಲು ಶಲ್ಯ, ಒಂದು ಪೈಜಾಮ, ಒಂದು ಜುಬ್ಬ. ನಿಜವಾದ ಅರ್ಥದಲ್ಲಿ ಕಡಿದಾಳು ಶಾಮಣ್ಣವರು ಈ ಮಣ್ಣಿನ ಸಾಕ್ಷಿ ಪ್ರಜ್ಞೆ ಮಾತ್ರ ಅಲ್ಲ, ಈ ಮಣ್ಣಿನ ಅಂತರಂಗದ ಹಾಡಿನ ಧ್ವನಿ. ಕೃಷಿಯ ಕಾಯಕದಲ್ಲಿ ತೊಡಗಿ ರೈತಪರ ಹೋರಾಟಗಳನ್ನು ಮಾಡ್ತಾ ಸಾಮಾಜಿಕ ಕಾಳಜಿಯೊಂದಿಗೆ ರೈತರ ವಿಚಾರದಲ್ಲಿ ಸದಾ ಮುಂದೆ ನಿಂತು ಹೋರಾಡುವ ಇಬ್ಬರು ವಿಭಿನ್ನ ವ್ಯಕ್ತಿತ್ವದ ಕಡಿದಾಳ್ ಶಾಮಣ್ಣ. ಶಿವಮೊಗ್ಗ ಜಿಲ್ಲೆ ಕಡಿದಾಳ್ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಶಾಮಣ್ಣ ಅವರು ಬಾಲಕರಿದ್ದಾಗಲೇ ಕೃಷಿ, ದೇಶ, ನಾಡು ನುಡಿಗಳ ಬಗ್ಗೆ ಅಭಿಮಾನ ಹಾಗೂ ಹೋರಾಟಗಳನ್ನ ಮೈಗೂಡಿಸಿಕೊಂಡು ಬೆಳೆದರು. ಶಾಮಣ್ಣ ಅವರ ಕಾಲೇಜು ದಿನಗಳಲ್ಲಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ನೇಹ ಒಡನಾಟ ಆಯಿತು. ಹಾಗಾಗಿ ಸಾಹಿತ್ಯದ ಅಭಿವೃದ್ಧಿ ತುಸು ಹೆಚ್ಚಾಯಿತು ಅನ್ನಬಹುದು. ಅಲ್ಲದೆ ಸಾಮಾಜಿಕ ಸಮಾನತೆ ಹಾಗೂ ನಾಡು ನುಡಿಗಳ ಬಗ್ಗೆ ಕಾಳಜಿಯೂ ವಿಗುಣವಾಯಿತು. ಸಾಹಿತ್ಯದ ಜೊತೆಗೆ ಸಂಗೀತ ಪ್ರಿಯರು ಆಗಿರುವ ಶಾಮಣ್ಣ ಅವರು ಕೊಳಲು ಸೇರಿದಂತೆ ಅನೇಕ ಸಂಗೀತ ಸಾಧನಗಳನ್ನು ನುಡಿಸೋದ್ರಲ್ಲಿ ಎಲ್ಲರನ್ನ ಆಕರ್ಷಿಸಿದ್ದಾರೆ. 80ಕ್ಕೂ ಹೆಚ್ಚು ವಸಂತಗಳನ್ನ ಕಂಡಿರುವ ಇವರಿಗೆ ಇಂದಿಗೂ ಸಂಗೀತದ ಬಗ್ಗೆ ಹೆಚ್ಚಿನ ಅಭಿರುಚಿ ಮತ್ತು ಸಂಗೀತ ಸಾಧನಗಳನ್ನ ನುಡಿಸೋದ್ರಲ್ಲಿ ಎಲ್ಲಿಲ್ಲದ ಆಸಕ್ತಿ. ಸಾಮಾಜಿಕ ಕಾಳಜಿ ಹೊಂದಿರುವ ಶಾಮಣ್ಣ ಅವರಿಗೆ ರೈತರ ಬಗ್ಗೆ ವಿಶೇಷ ಆಸಕ್ತಿ. ರೈತರ ಹಾಗೂ ಕೃಷಿಯ ಅಭಿವೃದ್ಧಿಗೆ ಸದಾ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಪ್ರಾಮಾಣಿಕ ಹಾಗೂ ದಕ್ಷ ಹೋರಾಟಗಳನ್ನ ಮಾಡ್ತಾ ರೈತ ಪರವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ವಿಶೇಷ ವ್ಯಕ್ತಿ ಇವರು. ಇಂದಿಗೂ ಕೃಷಿಯನ್ನ ಅವಲಂಬಿಸಿಕೊಂಡು ತೋಟದಲ್ಲೇ ಮನೆ ಮಾಡಿ ಪ್ರಕೃತಿಯೊಂದಿಗೆ ಸಾರ್ಥಕ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಶಾಮಣ್ಣ. ಕಡಿದಾಳ್ ಶಾಮಣ್ಣನವರ ಪರಿಶ್ರಮಕ್ಕೆ ಮತ್ತು ಹೋರಾಟಕ್ಕೆ ಸದಾ ಪ್ರೋತ್ಸಾಹ ನೀಡ್ತಾ ಬೆನ್ನಿಗೆ ನಿಂತಿದ್ದಾರೆ ಧರ್ಮ ಪತ್ನಿ ಶ್ರೀದೇವಿ. ಪತಿಯೊಂದಿಗೆ ಹೋರಾಟದಲ್ಲಿ ಭಾಗಿಯಾಗಿ ಮನೆಗೆ ಬಂದ ಅತಿಥಿಗಳಿಗೆ ಆತಿಥ್ಯ ನೀಡುವ ಮಹಾತಾಯಿಯಾಗಿ ಜನರ ಮನದಲ್ಲಿ ಮನೆ ಮಾಡಿದ್ದಾರೆ ತಾಯಿ ಶ್ರೀದೇವಿ. ಸುಮಾರು ದಶಕಗಳಿಂದ ದಣಿವರಿಯದೆ ರೈತಪರ ಹೋರಾಟಗಳನ್ನ ಮಾಡ್ತಾ ಸದಾ ಉತ್ಸಾಹದಿಂದ ಇರುವ ಕಡಿದಾಳ್ ಶಾಮಣ್ಣನವರು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ. ಕಡಿದಾಳ ಶಾಮಣ್ಣ ಅವರ ಬದುಕಿನ ಕೇಂದ್ರವೇ ಬದುಕು. ಬಹುಶಃ ಯಾರ ಜೊತೆಯೂ ಜಗಳವಾಡಲು ಸಾಧ್ಯವಾಗದಂತಹ ಒಂದು ಪ್ರಜ್ಞಾವಂತ ಮನಸ್ಸು, ಈ ಪ್ರಕೃತಿಯ ಮನಸ್ಸು ಕಡಿದಾಳು ಶಾಮಣ್ಣವರದು. ಈ ಮನಸ್ಸಿನ ಬೆಸುಗೆ ಶ್ರೀದೇವಿ ಅಮ್ಮನವರದು. ಅವರದು ಅಂಥದ್ದೇ ಒಂದು ಮನಸ್ಸು. ಋಷಿ ದಂಪತಿಗಳು ಅವರು. ಶಾಮಣ್ಣವರೇ ನಮಸ್ಕಾರ. ನಮಸ್ಕಾರ. ಎಂತಹ ಒಂದು ಸುಂದರವಾದಂತಹ ಪ್ರಕೃತಿಯ ತಾಣದಲ್ಲಿ ನಿಮ್ಮ ಜೊತೆ ಇದ್ದೇವೆ ನಾವು. ತಾವು ಕೂಡ, ತಾವಿಬ್ಬರು ದಂಪತಿಗಳು, ನಾನಂದುಕೊಂಡಿದ್ದೀನಿ ಈ ಪ್ರಕೃತಿಯಲ್ಲೇ ಅರಳಿದಂತಹ ಸಹಜವಾದಂತಹ ಒಂದು ಪುಷ್ಪಗಳು. ನೀವು ಕೂಡು ಕುಟುಂಬದಲ್ಲಿ ಬದುಕಿದವರು. ತಾವು ಕೂಡು ಕುಟುಂಬದಲ್ಲಿ ಬದುಕುತ್ತಾನೆ. ನಿಮ್ಮ ಅಜ್ಜಿ ಕೆಂಪಮ್ಮನವರಲ್ವೇ? ನಿಮ್ಮ ಬಾಲ್ಯದ ದಿನಗಳನ್ನ ನಾನು ಕೇಳಬೇಕು. ತಂದೆಯವರು ರಾಮಪ್ಪ ಗೌಡರು, ನಾಗವೇಣಿ ಅಮ್ಮನವರ ತಾಯಿ, ನಿಮ್ಮ ಬಾಲ್ಯದ ಆ ಸುಂದರವಾದ ದಿನಗಳು. ನಮ್ಮ ಕಡ್ದಾಳಿಗೂ ಮನೆಗೂ, ನಮ್ಮ ಅಜ್ಜಿ ಮನೆಗೂ ಮಧ್ಯೆ ಹೊಳೆ, ತುಂಗಾ ನದಿ.
ತೀರ್ಥಮತ್ತೂರು ಹತ್ರ ತುಂಗಾ ನದಿ, ತುಂಗಾ ನದಿಯ ಪಕ್ಕದಲ್ಲಿ ಪಕ್ಕದೇ ಇದ್ದಿದ್ದಲ್ಲಿ ನನ್ನಲ್ಲಿ ಶಾಲೆ ಇರಲೇ ಇಲ್ಲ. ಅಲ್ಲಿಂದ ಹೊಳೆ ದಾಟಿ ಅಲ್ಲಿ ಕಡ್ತೂರು ಅಂತ ಹೇಳೋದು ಇದ್ರ ಹತ್ರ ಕೊಪ್ಪ ತಾಲೂಕದು. ಅಲ್ಲಿ ಅಲ್ಲಿ ನಾನು ತಗೊಂಡಿದ್ದೆ ನಾನು ಬಿಟ್ಟು ಓದಕ್ಕೆ ಅಂತೇಳಿ ಪ್ರೈಮರಿ ಸ್ಕೂಲ್ ಹೋಗ್ಬೇಕಾದ್ರೆ ಮೊದಲು ಹೊಳೆ ದಾಟಕ್ಕೆ ದೋಣಿ ಇಲ್ಲೋ ಕೊನೆಯವರೆಗೆ ಇರೋದು ಕೊನೆ, ಆಮೇಲೆ ಸೇತುವೆ ಇರಲಿಲ್ಲ, ದೋಣಿ ದಾಟೆ ಹೋಗ್ಬೇಕು. ಪುಟ್ಟಯ್ಯ ಅಂತ ನಮ್ಮಲ್ಲಿ ಒಬ್ಬರು ಇದ್ದರು, ಅವ್ರು ನನ್ನ ಹೆಗಮೆ ಕೂರಿಸ್ಕೊಂಡು ಹೊಳೆ ದಾಟೋದು. ಅವರೇ ತೇಲು ಹೋಗೋಷ್ಟು ನೀರಿರ್ತಿತ್ತು, ಅವ್ರು ನನ್ನ ಏನೇನು ಬಿಡದೇನೆ ಹಂಗೆ ಹಂಗೆ ಮಾಡಿ ಹೊಳೆ ದಾಟಿಸ್ಬಿಡೋರು, ದಾಟಿ ತಗೊಂಡೋಗಿ ಹೊಳೆ ದಾಟಿ ತಗೊಂಡು ಬಿಟ್ಟು ಬರೋರು. ರಜೆ ಬಂದೆ ಮತ್ತೆ ಊರಿಗೆ ಬರಬೇಕಲ್ಲ, ಮತ್ತು ಅವರೇ ಕರ್ಕೊಂಬರೋದು ಪುಟ್ಟಯ್ಯ ಅಂತೇಳಿ. ಆ ಪುಟ್ಟಯ್ಯ ಇದ್ದೀರಿಂದ ನಂಗೆ ಪ್ರೈಮರಿ ಸ್ಕೂಲ್ ಓದಿದ್ದು ನಾನು, ಪೂರ ಓದಿದ್ದು ನಾನು ಕಡ್ತೂರು ಅಂತ ಅಲ್ಲಿ ಓದಿದ್ದು ನಾನು. ನಮ್ಮ ಊರಲ್ಲಿ ಶಾಲೆ ಇರಲಿಲ್ಲ ಅವಾಗ, ಆ ಥರದ ಊರು ಆ ಥರದ ಪುಟ್ಟಯ್ಯ ಅಂಥೇಳಿ ಆ ಥರದ ಕೆಲಸಗಾರರು ಎಲ್ಲ ಹಾಕಾದ್ರೆ ಇದರಿಂದ ನಾವು ಓದಿದ್ದು. ಅಲ್ಲಿ ಒಬ್ಬರು ಮೇಸ್ಟ್ರ್ ಇದ್ದರು ಪ್ರೈಮರಿ ಸ್ಕೂಲಿಗೆ, ಅವ್ರಿಗೇನೋ ಭಾಳ ಸಿಟ್ಟು, ಅವರಿಗೆ ಏನು ಕೇಳಲ್ಲ ಅಂತ ಹೇಳಿದ್ರು ಹೊಡೆತ ಒಂದೇ ಹೊಡೆತೆ ಹೊಡೆದು ಭಾಳ ಇಲ್ಲೆಲ್ಲ ಬರ್ತ ಬಂದ್ಬಿಡೋದು. ಸ್ಕೂಲಿಗೆ ಹೋಗೋದು ಹಿಂಗೆ, ಈಗ ಮೊದಲೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಕಳ್ತಿ ಕಳ್ ಬೀಳ್ತಿದ್ವಿ. ಅವಾಗ ಮೇಸ್ಟ್ರ್ ಹೊಡೆದ್ರಂತೂ ಹೋಗ್ತೇನೆ ಇಲ್ಲ, ಅಜ್ಜಿಗೆ ಆಶ್ಚರ್ಯ ಇದ್ಯಾಕೆ ಇಷ್ಟು. ಆ ಮೇಸ್ಟ್ರಿಗೆ ಎಲ್ಲ ಊಟ ಹಾಕಿ ಎಲ್ಲ ಮಾಡಿ ಉಪಚಾರ ಮಾಡಿ ಎಲ್ಲ ಮಾಡಿ ಮೇಸ್ಟ್ರ್ಗಳಿಗೆ ಇರೋಕ್ಕೆ ಅವಾಗ ಕ್ವಾರ್ಟರ್ಸ್ ಇರಲಿಲ್ಲ, ಮನೆಗಳೇ ಮನೆಯಲ್ಲೇ ಇದ್ದುಕೊಂಡು ಇದು ಮಾಡಿಕೊಂಡು. ಅವ್ರು ಯಾಕೆ ಇವನಿಗೆ ಹೆದರಿಸ್ತಾರೆ, ಯಾಕೆ ಮೇಸ್ಟ್ರ ಕಂಡು ಇದಿಷ್ಟು ಹೆದರ್ತಾನಲ್ಲ ಇವನು ಅಂತ ಒಂದಿನ ಕದ್ದು ನೋಡಿದ್ರೆ ಸಣ್ಣ ಸಣ್ಣ ತಪ್ಪಿಗೂ ಸಿಕ್ಕಾಬಿಟ್ಟೆ ಹೊಡೆಯೋದು. ಅಜ್ಜಿ ನೋಡಿ ಗೊತ್ತಾಗಿ ಸೀಟ್ ಬಂದು ಬೆತ್ತಾಗಿ ಮೇಸ್ಟ್ರಿಗೆ ಹೊಡೆದಿದ್ದಾವೆ, ನಿಮ್ಗೆ ತೋರಿಸ್ತೀನಿ ಇವತ್ತು ಅಂತ ಗೊತ್ತಾಗ್ತದೆ ನಿಮ್ಮ ನೀವು ಏನು ಓದ್ಬೇಕಾದ್ರೆ ಹೆಂಗೆ ಓದಿದ್ರಿ ನೀವು ಅಂತ. ಆ ಹುಡುಗರಿಗೆ ಆ ಥರ ಹೊಡೆದ್ರು ಇರ್ತಾವ ಹುಡುಗರು, ಅವು ಈಗ ಉಳಿಸ್ಕೊಳ್ಳೋದೇ ಕಷ್ಟ. ಅವ್ರು ಹೊಳೆ ದಾಟಿ ಹತ್ತಿಯಿಂದ ಬರಬೇಕು ಅವನು, ಅಲ್ಲಿದ್ದರೆ ಓದೋದೇ ಇಲ್ಲ ಅವನು, ಇಲ್ಲಿದ್ದರೆ ಓದ್ತಾನಂತ ಇಲ್ಲಿ ಕರ್ಕೊಂಬಂದ್ರೆ ನೀವು ಈ ಥರ ಹೊಡೆದು ಎದುರಿಸ್ತಿರಲ್ಲ ಅವನಿಗೆ, ಅವತ್ತಿಂದ ಹೊಡೆಯೋದು ಬಿಟ್ಟರು ಮೇಸ್ಟ್ರು. ನೀವು ಹೊಡೆದ್ರೆ ನಮ್ಮ ಮನೇಲಿ ಇರೋದು ಬೇಡ, ನಾವು ಊಟನೇ ಹಾಕಲ್ಲ ಅಂದ್ರೆ ಅವರು ಮೇಸ್ಟ್ರಿಗೆ. ಆಮೇಲೆ ಚಂದ್ರಶೇಖರ ಅಂತ ಅವ್ರ ಹೆಸರು, ಊಟ ಹಾಕೋದು ಬಿಟ್ಟು ಹೊಡೆಯೋದು ಬಿಟ್ಟರು. ಹಂಗಾಗಿ ನಾನು ನಾಲ್ಕನೇ ಕ್ಲಾಸ್ವರೆಗೆ ಅಲ್ಲೇ ಓದಿದ್ದೆ ನಾನು. ನಮ್ಮ ಜೀವನದಲ್ಲಿ ಯಾವ ಕಷ್ಟ ಇಲ್ಲದೇ ಅಲ್ಲಿ ಓದ್ಕೊಂಡು ಬಂದು ಓದೋದು ಅಲ್ಲಿ ಮುಗಿಸ್ದೆ. ಮತ್ತು ನಮ್ಮೂರಾಗ ಇನ್ನೇನು ಸ್ಕೂಲ್ ಇಲ್ಲ, ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಮೇಘರವಳ್ಳಿ, ಮೇಘರವಳ್ಳಿಗೆ ಹೋದ್ರಿ? ಮೇಘರವಳ್ಳಿ ಆಗುಂಬೆ, ಆಗುಂಬೆ ಅಲ್ಲಿ ನಮ್ಮ ದೊಡ್ಡಮ್ಮನ ಕೊಟ್ಟಿದ್ದಾರೆ ಅಲ್ಲಿಗೆ, ನಮ್ಮ ತಾಯಿ ಅಕ್ಕನ್ನ ಮೇಘರವಳ್ಳಿ ಕೊಟ್ಟಿದ್ದು. ಹಂಗಾಗಿ ಅವ್ರ ಮನೇಲಿ ಇದ್ಕೊಂಡು ಓದ್ದೆ ನಾನು. ನನ್ನ ಕೊಳಲು ಕಲ್ತಿದ್ದು ಅಲ್ದೇನೆ, ಕೊಳಲು ಕಲ್ತದ್ದು ಅಲ್ಲೇ, ದನ ಕಾಯ್ತಿದ್ದ ಸಿದ್ಧ ಅಂತ ಅವನು ಹರಿಜನ್ರು, ಅವನು ಅವನು ಕೊಳಲು ಮಾಡಿಕೊಂಡು ಬರ್ತಿದ್ನಲ್ಲ, ನಕೆಕೊಂಡು ಅವನು ಕೊಳಲಿಗೆ ಕೊಳಲು ಮಾಡಿಕೊಂಡು ಬರ್ತಾನ ಅವನು. ಅವನೇನು ಬರ್ತಾನ ಅದು ನಾ ಮೊದಲು ಕಲ್ತ್ಕೊಂಡು ಕೊಳಲಲ್ಲಿ ಬಾರಿಸ್ಬೋದು ಅಂತ. ಆದ್ರೆ ಅವನಿಗೆ ಈ ಹಾಡುಗಳು ಯಾವನು ಕೇಳಿ ಅಭ್ಯಾಸ ಇಲ್ವಲ್ಲ ಅವನಿಗೆ, ಅದು ನಮಗೊಂಚರ ಅವೆಲ್ಲ ಕೇಳಿ ಅಭ್ಯಾಸ ಇತ್ತಲ್ಲ. ಹಂಗಾಗಿ ಬೇಂದ್ರೆ ಹಾಡುಗಳು ಕುವೆಂಪು ಹಾಡು ಇವು ಹಾಡುಗಳನ್ನೆಲ್ಲ ಕೊಳಲಲ್ಲಿ ಬಾರಿಸೋದು ಕಲ್ತ್ಕೊಂಡು ಆ ಸಿದ್ಧ ಅನ್ನೋದು ಸರಿ ಅಲ್ಲಿ ಇದ್ದಾಗ ನಮ್ಮ ಸಂಗೀತಕ್ಕೆ ಕಲ್ತಿದ್ದು ನಾನು ಮೇಘರಳ್ಳಿಗೆ ಹೋಗ್ತೀನಿ. ಮೇಘರಳ್ಳಿಯಲ್ಲಿ ಮೊದಲ ಗುರುವೇ ಸಿದ್ಧ, ಆ ಸಿದ್ಧನೇ ನನಗೆ ಮೊದಲೇ ಗುರು. ಒಂದ್ಸಲ ತಾವು ಉಡುಪಿಗೆ ಹೋಗಿದ್ದಾಗ ಅಲ್ಲಿ ರಥಬೀದಿಯಲ್ಲಿ ಕಳ್ಕೊಂಡ್ಬಿಟ್ರಂತೆ, ನೀವು ಅಲ್ಲೆಲ್ಲ ಹೋಗಿ ಬಿದಿರಿನ ಕೊಳಲು ಹುಡುಕಕ್ಕೆ ಶುರು ಮಾಡಿ. ಆಗುಂಬೆ ಆಗುಂಬೆಯಲ್ಲಿ ಒಂದು ಹಳ್ಳಿ ಅದು ಬರ್ಕಣ, ಆ ಬರ್ಕಣದಲ್ಲಿ ಇವ್ ನೆಂಟ್ರಿದ್ರು ಹರಿಜನ ಸಿದ್ಧ ಇದ್ನಲ್ಲ ಅವ್ ನೆಂಟ್ರಿದ್ರು, ಆ ಬರ್ಕಣದಲ್ಲಿ ಬಿದಿರಿತ್ತು. ಬಿದಿರು ಹೆಂಗೆ ಮಾಡಬೇಕು ತೋರಿಸ್ತೀರಿ ಅಂತ ಕರ್ಕೋಗಿದ್ದ ಅವನು ಹರಿಜನರು. ಆ ಬರ್ಕಣಕ್ಕೆ ಯಾವ ದಾರಿಗಳಿಲ್ಲ ಅಲ್ಲಿ, ಆ ಊರೊಳಗೆ ಇರೋರು ಭಾಳ ಕಷ್ಟ ಅವರು, ಅವ್ರಿಗೆ ಊರಿಗೆ ಬರಬೇಕು ಆಸ್ಪತ್ರೆಗೆ ಬರಬೇಕು ಅಂದರೆ ಭಾಳ ಕಷ್ಟ. ಅವನು ನನಗೆ ಇದು ಇದೇ ಕೊಳಲು ಬಿದ್ದರು ಇದರಲ್ಲಿ ಕೊಳಲು ಮಾಡ್ಕೋಬೋದು ಅಂತೇಳಿ ಕೊಳಲು ಮಾಡ್ಕೊಂಡು ತೋರಿಸಿದ್ದು ಮಾಡಿದ್ದಲ್ಲ ಅಲ್ಲಿ ನನಗೆ. ಅವನು ನಾವು ಊರಿಗೆ ಬಂದಮೇಲೆ ಬಿದ್ರೆ ಇಲ್ಲ ಸಿಗ್ತದೆ ಅಲ್ಲೆಲ್ಲ ಕಟ್ಕೊಂಡು ಬಿದಿರು ಮಾಡಿಕೊಂಡು ನಮ್ಮ ವಿದ್ಯಾಭ್ಯಾಸಕ್ಕಿಂತ ಇವೇ ಜಾಸ್ತಿ.
ಅಲ್ಲಿ ಈ ಚಟುವಟಿಕೆಗಳೇ ಜಾಸ್ತಿ. ಈ ಕಲ್ಚರಲ್ ಎಲ್ಲ ಇದಾವಲ್ಲ, ಹೌದು ಅವೆಲ್ಲ ಆ ಸಿದ್ಧಿಯಿಂದ ಬಂದಿದ್ದ ನಮಗೆ. ಸಿದ್ಧ ಅರ್ಜೆಂಟ್ ಸಿದ್ಧ. ಅಲ್ಲಿಂದ ಮೈಸೂರಿಗೆ ಬಂದ್ರಿ, ಅಲ್ಲಿಂದ ಕಾಲೇಜಿಗೆ, ಅಲ್ಲಿಂದ ಮೈಸೂರು ಬರಲ್ಲ, ಇಂಟರ್ಮೀಡಿಯೇಟ್ ಶಿವಮೊಗ್ಗ, ಶಿವಮೊಗ್ಗ ಇಂಟರ್ಮೀಡಿಯೇಟ್ ಬಂದ್ರಿ, ಇಂಟರ್ಮೀಡಿಯೇಟ್ ಬಂದು. ಹೌದು ತೇಜಸ್ವಿ ಮಾವನ ಮನೆಗೆ ತಂದ್ಬಿಟ್ರು ಶಿವಮೊಗ್ಗ. ಅಲ್ಲಿ ಸೇರಿದ ಮತ್ತೆ ನಾನು ತೇಜಸ್ವಿ, ತೇಜಸ್ವಿಯಿಂದ ನಾವೇನಾದ್ರು ಬರವಣಿಗೆ ಕಲ್ತಿತ್ತು ಇಲ್ಲಿ ತೇಜಸ್ವಿಯಿಂದ. ಅಲ್ಲಿ ಲಿಂಗ ಬಂದ ಕತೆ ಇಂಟರ್ಮೀಡಿಯೇಟ್ಲಿ ತೆಗಲ ಬಹುಮಾನ ಬಂದವರಿಗೆ ಲಿಂಗ ಬಂದ. ಒಂದಿನ ತೇಜಸ್ವಿ ಬಹುಮಾನ ಬಂದಕ್ಕೂ ನಾನು ತೇಜಸ್ವಿ ಒಟ್ಟಿಗೆ ಹೋದರು, ನಮ್ಗೇನು ಬರಲ್ಲ, ಇವ್ರಿಗೆ ಹೆಂಗೆ ಬಹುಮಾನ ಬಂತಿದ್ದು. ಏನು ತೇಜಸ್ವಿ ನಿಮ್ಮ ತಂದೆ ಬರ್ತಿದ್ದೆ, ನೀವು ಕಳ್ ನಿಮ್ಮ ಹೆಸರು ಕಳಿಸಿದ್ರಿ ಅಂತ ಕೇಳಿದ್ರಿಂದ ಸಮಾಭವಿಸ್ಕೊಂಡಿದ್ದೆ ನಾನು. ನೀವು ಕುವೆಂಪು ಓದಿರಂತ್ರಿ ನೀವು, ಕುಪ್ಪಳಿ ಹತ್ರ ನಿಮ್ಮ ಮನೆ ಕಡ್ದಾಳ ಕುಪ್ಪಳಿ ಹತ್ತತ್ರ ಅವರು ಅಲ್ಲಿ ಬರ್ತಿರ್ತಾರೆ, ಯಾರು ತಿನ್ನಿಸ್ತೇನೆ ನಾನು ಮುಂದೆ ಕರ್ಕೋಗ್ತೀನಿ, ಸ್ವಲ್ಪ ಅವ್ರನ್ನ ನೋಡಿ ಕೇಳಿ ಅವ್ರನ್ನ, ಈ ತೇಜಸ್ವಿ ನೀವು ಬರ್ಕೊಟ್ಟಿದ್ದ ಲಿಂಗ ಬಂದ ಮೊದಲನೇ ಕತೆ ತೇಜಸ್ವಿ ಲಿಂಗ ಬಂದ. ನಮ್ಗೆಲ್ಲ ಸ್ಕೂಲಾಗಿದ್ದ ಕಾಲೇಜಲ್ಲಿ ಗೆಲೆ ಮಾಡ್ತೇನೆ ಅವನು, ನೀವು ಬರ್ಕೊಟ್ಟಿದ್ದ ನಾನೇ ಬರ್ತಿದ್ದ ಬಹುಮಾನಕ್ಕೆ ಅಂತ ಅಲ್ಲಿ ಬಂದ ಕೇಳು ಅಂತ ಹೇಳಿದ್ರು. ಅಲ್ಲಿ ಕೇಳಿಯೋ ಕೇಳದೆ ಬಯಸ್ಕೊಂಡೆ ನಾನು ಕುವೆಂಪು ಹತ್ರ. ಕುವೆಂಪು ಅವಾಗ ಕಾನ್ಸಂಗಿಡ್ತಿ ಓದಿದ್ಯಾ ಕೇಳಿದ್ರು, ನಾನು ಮೇಘ್ನಳ್ಳಿ ಓದ್ತಾ ಇದ್ದೆ ಅವಾಗ. ಕುವೆಂಪು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸೈಕಲ್ ಹೊಡ್ಕೊಂಡು ಅಲ್ಲಿಂದ ಓಡಬರ್ತಿದ್ದು, ಕುಳ್ಳಿ ಬರ್ತಿದ್ದು ನಾವು ಹುಡುಗರೆಲ್ಲ ಬರ್ತಿದ್ದು, ಅವ್ರು ನೋಡ್ತಿದ್ದು ಹೋಗ್ತಿದ್ದು ಅಷ್ಟೇ, ಏನು ಬರ್ತಾರೆ ಎಂಥದ್ದು ಏನು ಅದು ನೋಡಾಟಿಲ್ಲ. ಅವ್ರದ್ದು ಒಂದು ಸೈಕಲ್ ಇತ್ತು, ನನ್ನ ಸೈಕಲ್ ಇರಲಿಲ್ಲ, ಅವ್ರ ಸೈಕಲ್ಗೆ ಇಬ್ಬರು ಡಬಲ್ ಇಡ್ ಹೋಗ್ತಿದ್ದು ಇಂಟರ್ಮೀಡಿಯೇಟಿಗೆ ಕಾಲೇಜಿಗೆ. ತೇಜಸ್ವಿ ಲಿಂಗ ಬಂತು ಅಂತ ಇತ್ತಲ್ಲ, ನಾವು ಏನೇನೋ ಬರೆದವು ಎಂತಿದ್ದು ಎಂತ ಇದ್ದು ತೇಜಸ್ವಿ ಒಂದು ಕೆಂಟೆ ತಗೊಂಡು ತೋರಿಸ್ದೆ, ಅಲ್ರಿ ಇದನ್ನು ಕಳಿಸಿದೆ ಬಹುಮಾನ ಬರ್ಬೋದಾ ಅಂತ. ಸೇತುವೆ ಮೇಲೆ ನಿಂತ್ಕೊಂಡು ಓದಿದ್ದು, ಎಲ್ಲಿ ಶಿವಮೊಗ್ಗ ಸೇತುವೆ ಮೇಲೆ ಎಲ್ಲ ನೋಡಿದ್ರು, ಎಲ್ಲ ನೋಡಿದ್ವಿ, ಹರಿತ ಕೆಳಗೆ ಹಾಕಿದ್ರು ಸೇತುವೆ ಕೆಳಗೆ, ಸೇತುವೆ ಕೆಳಗೆ ಪೂರ ಬಿದ್ದು ಹೋಗೋವರೆಗೂ ನೋಡ್ತಾ ಇದ್ದೀನಿ ನಾನು ದುಃಖದಿಂದ. ಅಲ್ಲ ನಾನು ಕಷ್ಟಪಟ್ಟು ಬರೆದಿದ್ದೆ ಅಲ್ಲಿ ಹರಿದು ಬಿಸಾಕ್ಬಿಟ್ರಲ್ಲಿ ಇವರು ಅಂತ. ಮೊದಲು ಅವ್ರು ಕೇಳಿದ್ದು ಕಾನು ಸುಬ್ಬಮ್ಮೆ ಗುಡ್ತಿ ಓದಿ ಮತ್ತೆ ಬರೀಕ್ಷೆ ಮಾಡಿ ನೀವು ಮೊದಲು ಬೇಡ ಅಂತ ಹೇಳಿದ್ರು. ಕಾನು ಹೆಗ್ಗಟ್ಟಿಲಿ ಬೇರೆಯವ್ರು ಯಾರು ಏನು ಕಲ್ತಿದ್ರೇನು, ನಾನು ಆ ಘಟನೆಗಳನ್ನು ಅಂಥವನ್ನೇ ಓದಿ ನನ್ನ ತಲೆ ಹೋಗಿದ್ದು. ಕುವೆಂಪು ಕಾನು ಹೆಗ್ಗಟ್ಟಿ ಪೂರ ಓದಬೇಕು ಅಂತ, ಯಾಕಂದ್ರೆ ಈ ಘಟನೆಗಳೆಲ್ಲ ಬರ್ತವೆ ಕುವೆಂಪು ಬರ್ಕೊಂಡಿದ್ದಾರೆ ನಾ ಹೇಳಿದ್ನಲ್ಲಿ, ಆ ಘಟನೆಗಳೆಲ್ಲ ಬರ್ತಾವೆ ಅದರಲ್ಲಿ. ಸೈಕಲ್ ಹೊಡ್ಕೊ ಮೈಸೂರಿಂದ ಬಂದಿದ್ರು ಒಂದಿನ, ಸೈಕಲ್ ಇಲ್ಲಿಂದ ಮೈಸೂರಿಂದ ಸೈಕಲ್ ಹೊಡ್ಕೊಂಡು ಕಡದಳ್ಳಿಗೆ. ಯಾರು ಕುವೆಂಪು ಅವರು? ಅಲ್ಲ ತೇಜಸ್ವಿ. ತೇಜಸ್ವಿ ಮೊನ್ನೆ ನೋಡ್ತೀನಿ ಬೆಳಗಿನ ಜಾವ ಬೆಲ್ಲಾಯ್ತು, ಹಿಂದಿನ ದಿನ ಎರಡು ದಿನ ಮೊದಲು ಹೊರಟಿದ್ದಾರೆ, ಆ ಸೈಕಲ್ಲಾಗೆ ಕಡದಾಳಿ ಬರ್ಬೇಕು ಅಂತ ಅವ್ರದ್ದು. ಆಮೇಲೆ ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಹೋದ್ರಿ, ಆಮೇಲೆ ತೇಜಸ್ವಿ ಬಂದಿದ್ರಿಂದ ತೇಜಸ್ವಿ ಪರಿಚಯ ಆಯ್ತಲ್ಲ, ಇವ್ರು ನಾವು ಏನಂದ್ರು ಅವ್ರಿಗೆ ಇವ ಫ್ರೆಂಡ್ ಆಗೋದು ಅಂತ ಅನ್ನಿಸ್ತು ಅವರಿಗೆ ತೇಜಸ್ವಿಗೆ. ಅಲ್ಲಿ ಮೈಸೂರಿಗೆ ಬಂದಿದ್ದೀವಿ, ಅರ್ಜಿ ಹಾಕ್ತೀವಿ ಮರ್ಲವ್ರು ಕಾಲೇಜ್ ಸೇರ್ಕೊಬೋದು. ಈ ಶಿವಮೊಗ್ಗದಲ್ಲಿ ಇಲ್ಲಿ ಒಕ್ಕಲಿನ ಹಾಟ್ಲಿಂದ ನಡೀಬೇಕಿತ್ತು ಕೂಗಿದ್ದಕ್ಕೆ ಇಲ್ಲಿಗೆ ಕಾಲೇಜ್ವರೆಗೆ, ಕಾಲೇಜ್ವರೆಗೆ ಆ ನಡಿಯ ರಗಳೆ ತಪ್ತದಲ್ಲ, ನೀವು ಸುಮ್ಮನೆ ಅಲ್ಲಿ ಬನ್ನಿ ಅರ್ಜಿ ಹಾಕಿ ನಾನು ಅರ್ಜಿ ಹಾಕ್ತೀನಿ ಅಂತೇಳಿ ಕೊನೆಗೆ ಅಲ್ಲಿ ಇವರು ಒಂದಷ್ಟು ಫೇಲ್ ಆಗಿದ್ರು. ಎಲ್ಲಿ ಮೈಸೂರು ಇಂಟರ್ಮೀಡಿಯೇಟ್ ಯಾರು ತೇಜಸ್ವಿ, ತೇಜಸ್ವಿ ಶಿಕಾರಿ ಅದು ಇದು ಒಂದು ಹೋಗೋದು ಅಂತೇಳಿ ಓದ್ದೇನೆ ಓದ್ದೇನೆ ಫೇಲ್ ಆಗ್ಬಿಟ್ರು. ಕುವೆಂಪುರವರು ನೀವು ಮೈಸೂರು ಶಿವಮೊಗ್ಗ ಹೋಗು, ಅಲ್ಲಿ ಮಾವನ ಮನೆ ಇದೆ ಅಲ್ಲೇ ಇಂಟರ್ನೆಟ್ ಮುಗಿಸ್ಕೊಂಡು ಆಮೇಲೆ ಬಂದಿಲ್ಲ ಅಂತ ಅಲ್ಲಿ ಕಳಿಸಿದ್ರು. ಅಲ್ಲಿ ನಂಗೆ ಫ್ರೆಂಡ್ ಆಗಿದ್ದು ತೇಜಸ್ವಿ. ಆಮೇಲೆ ಮೈಸೂರಿಗೆ ಇಂಟರ್ನೆಟ್ ಅಲ್ಲಿ ಎಲ್ಲ ಇಂಟರ್ನೆಟ್ ಶಿವಮೊಗ್ಗ ಮುಗಿಸ್ಕೊಂಡು ಅನಂತಮೂರ್ತಿ ಮಿಸ್ಟರ್ ಆಗಿದ್ದೆ ಅಲ್ಲಿ ನಮಗೆ ಅಲ್ಲೇ ನಮ್ಗೆ. ಆಮೇಲೆ ಇದಕ್ಕೆ ಹೋಗಿದ್ದು ಮೈಸೂರು ಹೋಗಿದ್ದು. ಮೈಸೂರಲ್ಲಿ ವೈಸ್ ಚಾನ್ಸ್ ಕ್ವಾರ್ಟರ್ಸ್ ಇತ್ತಲ್ಲ, ವೈಸ್ ಚಾನ್ಸಲ್ಲಿ ಕ್ವಾರ್ಟರ್ಸ್ ಫ್ರೀ, ಕುವೆಂಪುರವ್ರು ಇರಲಿಲ್ಲ, ಖಾಲಿ ಬಿದ್ದಿತ್ತು. ನಾವೇ ಅಲ್ಲಿ ಅಲ್ಲೇ ಶಹನಾಯಿ, ಅಲ್ಲೇ ಶಹನಾಯಿ ಚೆನ್ನಾಗಿ ಕಲ್ತಿದ್ದಲ್ಲೇ. ಅಲ್ಲಿ ನೀವು ಮೋಟ್ರ್ ಬೈಕು ಸಹವಾಸ ಮಾಡಿದ್ರಿ. ಹೌದೌದು, ತೇಜಸ್ವಿ ಬಹಳ ಚೆನ್ನಾಗಿ ಬರೀತಾರೆ ಅದನ್ನ. ತೇಜಸ್ವಿ ಮೋಟ್ರ್ ಬೈಕು ನಿಮ್ಗೆ ಆಗಲೇ ಈ ಯಂತ್ರಗಳು ಮೆಕ್ಯಾನಿಕ್ಸು ಮೆಕ್ಯಾನಿಸಮ್ ಬಗ್ಗೆ ಬಹಳ ಆಸಕ್ತಿ.
ಓದಿಗಿನ್ ಜಾಸ್ತಿ ಓದಿಗಿನ್ ಜಾಸ್ತಿ ಅದು. ನೀವು ಕ್ಲಾಸಿಗೆ ಹೋಗ್ತಾ ಇದ್ರಾ? ಹೋಗ್ತೀವಿ ಕ್ಲಾಸಿಗೆ ಹೋಗ್ತೀವಿ. ಅವು ಕ್ಲಾಸಿಗೆ ಪ್ರಭುಶಂಕರ್ ಎಲ್ಲ ಬರೀತಾರೆ, ಕ್ಲಾಸ್ನಲ್ಲಿ ನೋಡಿದ್ದೆ ಇಲ್ಲ, ಆದ ಕಾರಣನೇ ಇವ್ರು ಚೆನ್ನಾಗಿ ಆಗ್ಬಿಟ್ರು ಅಂತ. ಕ್ಲಾಸಿಗೆ ಬಂದಿದ್ರೆ ಇಷ್ಟು ಚೆನ್ನಾಗಿ ಆಗ್ತಾ ಇರ್ಲಿಲ್ಲ ಅಂತ. ಕ್ಲಾಸಿಗೆ ಬಂದ ಅಲ್ಲೇನೆ ಅವ್ರಿಗೆ ಇವರಿಗೆ ನಾಯಿ ಉರಿ ಕೊಟ್ಟಿದ್ರು. ಯಾರಿಗೆಂದ್ರೆ ನಾನು ನಾಯಿ ಸಾಕಿದೆ ಮೈಸೂರಲ್ಲಿದ್ದಾಗ. ಅದ್ ನಾಯಿ ನನ್ನ ಜೊತೆಲಿ ಸೈಕಲ್ ಓಡಾಡೋದಲ್ಲ, ಸ್ಕೂಟರ್ ಓಡಾಡೋದು. ಶಿವದಪ್ಪನ ಹತ್ರ ಸ್ಕೂಟರ್ ಇತ್ತು. ಶಿವದಪ್ಪನ ಇವ್ರ ಮಕ್ಕಳಿದಾರಲ್ಲ, ಇವ್ರ ಹೆಸರು ಜಯಂತಿ. ಜಯಂತಿ ಅವರಿಬ್ರು ಸಣ್ಣಕ್ಕಿದ್ರು, ಅವ್ರು ಹಠ ಬಿದ್ದುಬಿಟ್ರು. ಅವ್ರ ತಾಯಿ ಅಂತ ಹೇಳಿದ್ದಾರೆ, ಶಿವದ ಅಲ್ಲಿ ನಾಯಿ ಕೂರಿಸ್ಕೊಳ್ತಾರಲ್ಲ ಅದು ಮೇಸ್ಟ್ರು ಮನೆಗೆ ಒಂದು ನಾಯಿ ಬೆಳಿಬೇಕು. ಅವ್ರ ಅಪ್ಪನ ಹತ್ರ ಸ್ಕೂಟ್ರ್ ಇತ್ತಲ್ಲ, ನಾವು ಸ್ಕೂಟ್ರ್ ಸಾಕ್ಬೋದು ಇಟ್ಕೊಂಡಿದ್ದೀವಿ, ನಾಯಿ ಅದು ಓಡಾಡೋದು ಕಲಿಸ್ಬೋದು ಅಂತೇಳಿ ಹಠ ಹೊತ್ಬಿಟ್ರು ನಾಯಿ ಮರಿ ಕೊಡ್ಲೇಬೇಕು ಅಂತ. ಆಮೇಲೆ ಜಯಂತಿ ಇವ್ರ ತಾಯಿ ಏನಾರು ಮಾಡಿ ಇದೇ ಥರ ನಾಯಿ ಒಂದು ಕೊಡ್ಸ್ಬೇಕ. ನಾನು ನಾಯಿ ಕುತ್ಕೊಂಡು ಆಡೋದು ಅದರಲ್ಲಿ ಕುತ್ಕೊಂಡು ಸ್ಕೂಲ್ ಕೂಟ್ರ ಮೇಲೆ ಕೂತಿರೋದು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ನಾಯಿ ಮೇಲೂ ಹಂಗೆ ಕೂರೋದನ್ನ ಕಲಿಸ್ಬೇಕು ಅಂತ ಅವರಿಬ್ಬರಿಗೆ, ನಾಯಿ ಮರಿ ಎಲ್ಲಿಂದ ಕೊಡ್ಸೋದು ಅಂಥೇಳಿ. ಕೇಶವ ಇಟ್ಟಿದ್ರಲ್ಲ, ಕೇಶವ ಇಟ್ಟರೆ ಗೊತ್ತಲ್ಲ, ಕುವೆಂಪುರವರ ಹೆಂಡತಿಯ ತಂಗಿನೇ ಕೇಶವ ಇಟ್ಟರೆ ಕೊಟ್ಟಿದ್ದರು. ಕೇಶವ ಇಟ್ಟರು ಅವರು ಯುವರಾಜ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಮಹಾರಾಜ್ ಕಾಲೇಜ್ ಪಕ್ಕ ಯುವರಾಜ್ ಕಾಲೇಜ್ ಹಂಗೆ ಗುರುತಿತ್ತು ಅವ್ರದ್ದು. ಅವ್ರ ಮೇಲೆ ನಾಯಿ ಮರಿ ಹಾಕಿದ್ದು. ಇವ್ರು ಯಾವ ನಾಯಿ ಮರಿ ಹೇಳಿದ್ರು ನಾ ತಂದು ಕೊಡ್ತೀನಿ ಅಂದೆ ಯಾರಿಗೆ, ಶಿವದಪ್ಪನ ಹೆಂಡತಿ ಹತ್ರ ನಾಯಿ ಮರಿ ನಾ ತಂದು ಕೊಡ್ತೀನಿ, ನಂಗೆ ಮಕ್ಕಳು ಇವ್ರು ಸಾಕೋದಿಲ್ಲ, ತಾಪತ್ ಸಿಗಾಕೋತೀನಿ ಅನ್ನೋದು ನಂಗೆ ತಲೆಗೆ ಹೋಗಲಿಲ್ಲ. ಎರಡು ಮರಿ ಅಲ್ಲಿಂದ ತಂದುಕೊಟ್ಟೆ. ತಂದುಕೊಟ್ರೆ ಈ ಮಕ್ಕಳಿಗೆ ಏನು ಗೊತ್ತು, ಅವ್ಕೆ ಸ್ನಾನ ಮಾಡಿಸೋದು ಹೆಂಗೆ, ಕಟ್ಟಾಕೋದು ಹೆಂಗೇನೇ ಇಲ್ಲ. ನೀರಿಗೆ ಎದ್ದದ್ದು ಬಕೆಟಿಗೆ ಚಳದಲ್ಲಿ ಕಟ್ಟಾಕೋದು, ಚಳದಲ್ಲೇ ಹಾಕಿ. ಅವ್ರ ತಾಯಿಗೆ ಅವ್ರದ್ದು ಕೆಲಸನೇ ಅವ್ರಿಗೆ ಇರ್ತಿತ್ತು, ಅವ್ರದ್ದು ಶಿವದಪ್ಪನ ಅವ್ರ ಕೆಲಸದ ಅವ್ರು ಇರ್ತಿದ್ರು. ಈ ನಾಯಿ ಮರಿನ ತಡೆಗೆ ದೊಡ್ಡ ಕಾಂಪೌಂಡ್ ಅವ್ರದ್ದು, ವೈಸ್ ಚಾನ್ಸಲರ್ ಅವ್ರಿಗೆ ಪ್ರೊಫೆಸರ್ಗಳಿಗೆಲ್ಲ ಹೋಗ ದೊಡ್ಡ ಕಾಂಪೌಂಡ್, ದೊಡ್ಡ ಕಾಂಪೌಂಡ್ ಕೊಡೋದು. ಹಿಂದಿನ ಮೂಲೆಯಲ್ಲಿ ತಗೊಂಡು ಈ ಚಳದಲ್ಲಿ ನೀರು ಹಾಕ್ಬಿಡೋದು, ಹಗ್ಗ ನೀರಿಗದ್ದಿ ಸ್ನಾನ ಮಾಡಿಸಾಕ್ಬಿಡೋದು, ಚಳದಲ್ಲಿ ಕಟ್ಟಾಕ್ಬಿಡೋದು. ಶಿವದಪ್ಪನ ಬರೋದಕ್ಕೆ ಅವು ಬಿಸಿಲಲ್ಲಿ ಏನೇ ಒಣಗಿ ಒಣಗಿ ಸಾಯವು. ಇದಕ್ಕೆಲ್ಲ ಕಾರಣ ಈ ಶಾಮಣ್ಣ. ಇಮ್ಮ ನಾಯಿ ಕೊಡಿಸ್ತಿದ್ವಿ ತಾಪತ್ರೆ ಆಗ್ತಿತ್ತ, ಅವನಿಗೆ ಯಾರು ಹೇಳಿದ್ರೆ ಕೊಡ್ಸೋಕ್ಕೆ. ಶಿವದಪ್ಪನ ಹೆಂಡ್ತಿಲ್ಲ ಅವನಿಗೆ ಬೈಬೇಡಿ, ನಾನೇ ಹೇಳಿದ್ದು ಕೊಡಿಸಿ ಅಂತ. ಈ ಹುಡುಗರು ನಾಯಿ ಸಾಕಲಿ ಎಲ್ಲೆಲ್ಲ ಹುಡುಕೋಬೋತಿದ್ದು, ಕೆಟ್ಟ ನಾಯಿಗಳು ಬೇಡ ಒಳ್ಳೆ ನಾಯಿಗಳು, ಈ ಶಾಮಣ್ಣ ಕೊಟ್ಟರು ಒಳ್ಳೆ ನಾಯಿ ಕೊಡಿಸ್ತೀವಿ ಅಂತ ಹೇಳಿ ತಗೊಂಬಂದಿದ್ದು. ಕೇಶವಟ್ರ ಮನೆ ಅಂತ ಏನಂತದ್ದು ಬಿಡೋದು ಬೇಡ ನೀವು. ಒಂದೇ ಕರೆದ್ರು ಶಿವದಪ್ಪನವ್ರು, ಅನೇದು ಹಾಕಿದ್ರಲ್ಲ ಅವಾಗ ಕರ್ಕೊಂಬಂದ್ರು. ಕಾಲೇಜ್ ಬೇಗ ಬಂದ ತಕ್ಷಣ ನೀನು ಶಿವ ಪ್ರಭುಶಂಕರ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಹೋಗಿ ಮೊದಲು ಅಂತ. ಯಾಕೆ ಹೇಳೋದು ಗೊತ್ತಾಗದು ನನಗೆ. ತಗೊಂಡು ಈ ದೃಶ್ಯ ತೋರಿಸಿದ್ರು, ನೀನು ಕೊಟ್ಟು ನಾಯಿ ಮರಿ ನೋಡಿ ನೇತಾಕರೆ, ಇನ್ನೇನು 4 ದಿನ ಬದುಕ್ಬೋದು ಅಷ್ಟೇ, ನೆಗೆ ಬಿದ್ದು ಹೋಗ್ತಾವ ಹಿಂಗೆ ಆದರೆ. ಬಕೆಟಿಗೆ ಒದ್ದಿ ನೀ ಇಟ್ಟರೆ ಅವನ್ನ ಸ್ನಾನ ಮಾಡಿಸಿ ಒಣಸಿ ಬಿಡ್ಬೇಕು ಅವನ್ನ, ಬಕೆಟಿಗೆ ಒದ್ದು ಬಿಟ್ಟರೆ ಇನ್ನು 4 ದಿನ ಸತ್ತೆ ಹೋಗ್ತಾವು. ಆಮೇಲೆ ಅವ್ನು ಹೆಣ ಹೊತ್ಕೊಂಡು ಹೋಗಿ ನಾನು ನಿನ್ನ ಕೇಳಿ ಕೊಡಬೇಕು, ನೀ ತಣ್ಣ ಹುಗಿ ಬರಬೇಕು, ಇವನು ತಗೋಗಿ ಇವನ್ನ ಬೈದು ಅವತ್ತು ಕೊಟ್ಟು ನಂದಿದ್ದು ಕೊಟ್ಟು ಕಳ್ಸೋಕೆ ಶುರು ಮಾಡೋದು. ಆಮೇಲೆ ಶಿವದಪ್ಪನ ಹೆಂಡತಿ ಬೈಬಿಡಿ ಅವನಿಗೆ, ನಾನೇ ಹೇಳಿದ್ದು ತಂದ್ಕೊಂಡೆ ಕೇಳಿ, ಇಲ್ಲ ಇನ್ನು ಮುಂದೆ ನಾನು ನೋಡ್ಕೋತೀನಿ ಅವನ್ನ, ಆ ಹುಡುಗಕ್ಕೆ ಕೊಡಲ್ಲ ಅಂಥೇಳಿ. ಆಮೇಲೆ ಅವ್ರು ಸಾಕಿದ್ರು ತಾಯಿಗಿರಲ್ಲ. ಶಿವದಪ್ಪನ ಮಕ್ಕಳು ಈಗಲೂ ಇದಾರಲ್ಲ, ಅದು ಅವರಿಬ್ರು ಎಲ್ಲಿ ಸಿಕ್ಕಿದ್ರು ಮೊದಲು ಕೇಳೋದು ನಾಯಿ ಮರಿ ವಿಚಾರನೆ. ತಾವು ಆಮೇಲೆ ಸಮಾಜವಾದದ ಹತ್ರ ಆಕರ್ಷಿತರಾದ್ರೆ ಸಮಾಜ ಪೂರ್ಣಚಂದ್ರ ತೇಜಸ್ವಿ ಸುಂದರೇಶು ಕೊಣಂದೂರ್ಲಿಂಗಪ್ಪ ಅಲ್ಲ, ಸಮಾಜವಾದ ಸಿದ್ಧಾಂತದ ಮೇಲೆ ಬಾಳೆ ಕೆಲಸ ಆಮೇಲೆ ಮಾಡಿದ್ದೆಲ್ಲ. ನಮ್ಮ ಲಿಂಗಪ್ಪ ಇವರು ಆಮೇಲೆ ಕಾಗೋಡು ಗಣಪತಪ್ಪ ನೀ ಬಂದಿದ್ರು ಫೋಟೋ ಎಲ್ಲ ಇದಾವೆ. ನೀ ಬಂದು ಒಂದಿನ ಇದ್ದೋಗಿದ್ರು ಗಣಪತಪ್ಪನವರು. ಗಣಪತಪ್ಪನವರಿಂದ ನಮಗೆ ಇವ್ರ ಪರಿಚಯ ಎಲ್ಲ ಆಗಿದ್ದು. ಅವರ ಜೊತೆ ಚಳವಳಿ ಮಾಡ್ತಾ ನಿಮ್ಮ ಕುಟುಂಬದಲ್ಲೇ ಸರಳ ವಿವಾಹ ಆಗಬೇಕು ಅಂತ ಮೊದಲನೇ ಸಮಾಜವಾದ
ಮಂಜ ಕಡಿದಾಳ ಮಂಜಪ್ಪನ ಜೊತೆಗೆ ಹೋರಾಟ ಮಾಡಿದ್ರಿ. ನಮ್ ಮುಂಜಪ್ಪನವ್ರ ಪರಿಚಯ ಆದಾಗ ಮುಂಜಪ್ಪನ ಮಿನಿಸ್ಟರ್ ಬಂದದ. ಮಿನಿಸ್ಟರ್ ನಮ್ಮ ಊರಿಗೆ ಬಂದಾಗ ಫೋಟೋ ತೆಗೀರಿಲ್ಲ. ಮುಂಜಪ್ಪನವರು ಮುಖ್ಯಮಂತ್ರಿಗಳು ಊರಿಗೆ ಬರ್ತಿದ್ದಾರೆ, ಫೋಟೋ ತೆಗಿಬೇಕಲ್ಲ. ನಾನು ನನ್ನ ಹತ್ರ ನಾಳೆ ಕ್ಯಾಮ್ರ ಇತ್ತು ಅಂತ ಅದ್ರ ಫೋಟೋ ತೆಗೀದ ಅಂತ ಆಯ್ತು. ಅವತ್ತು ನಾನೇ ಫೋಟೋಗ್ರಾಫರು. ಆವತ್ತಿಂದ ಇದಕ್ಕೆ ನಮ್ಮೂರಿಗೆ ಬಂದಾಗ ಅವತ್ತು ಮಂಜಪ್ಪನವ್ರದ್ದು ಮೊದಲನೇ ಕಂಡೀಷನ್ ಏನಂದರೆ ಊರೊಳಗೆ ನಾನು ಬರ್ತೀನಿ, ಅದು ಇಲ್ಲಿ ಯಾರು ಇನ್ಮೇಲೆ ಕುಡಿಯೋದು ಬಿಡಬೇಕು, ಮಾರಾಟ ಮಾಡೋ ತಂದು ಬಿಡಬೇಕು. ಹಂಗಿದ್ದು ನಾವು ಊರೊಳಗೆ ಬರ್ತೀನಿ, ನಾ ಬರೋದ ಮಂಜಪ್ಪ ಬರ್ತ ಅದೆಲ್ಲಕ್ಕೆಲ್ಲ ಬರ್ತದೆ ಘಟನೆ. ಮಂಜಪ್ಪ ನಂಗೆ ಹೇಳಿದ್ಮೇಲೆ ಬಿಟ್ಟಿದ್ದು ಇವತ್ತು ನಮ್ಮೂರ ಮಾರಾಟ ಮಾಡಲ್ಲ, ಕುಡಿಯೋದಿದ್ದರೂ ಎಲ್ಲೋ 2-3 ಕಿಲೋಮೀಟ್ರ್ ಕುಡ್ಕೋಬೋತಾರೆ. ಊರೊಳಗೆ ಮಾತ್ರ ಕುಡಿಯಲ್ಲ, ಕುಡಿಯೋದಿಲ್ಲ, ಗಲಾಟೆನೂ ಮಾಡಲ್ಲ, ಯಾರು ಅಂಗಡಿನೂ ಇಟ್ಟಿಲ್ಲ. ಅಂಗಡಿ ಆಗಿದಾವೆ ಈಗ, ಬ್ರ್ಯಾಂಡಿ ಗಿಂಡಿ ಮಾತ್ರ ಯಾರು ಮಾರಲ್ಲ. ಫೋಟೋ ನಾನು ಶುರು ಮಾಡಿದ್ದು ಅವರಿಗೋಸ್ಕರ ಕೊಂಡ್ಕೊಂಡ್ ನನ್ನ ಕ್ಯಾಮ್ರಾನ. ಯಾವುದಕ್ಕೆ ಒಂದು 24 ರೂಪಾಯಿಗೆ ಬಂದು ಗುಳವಾಡಿ ಹತ್ರ ಶಿವಮೊಗ್ಗದಲ್ಲಿ ಕ್ಯಾಮ್ರಾ ಕೊಂಡ್ಕೊಂಡೋಗಿದೆ 24 ರೂಪಾಯಿ ಕ್ಯಾಮ್ರಾ. ಅಪ್ಪ ಈಗ ಅವರ ದುಬಾರಿ ಆಗಿದ್ದಾವೆ. ರೋಲ್ ಫಿಲಮ್ ಒಂದು ರೋಲ್ ತಂದು ಹೌದು ಅವತ್ತೇ ಮಂಜಪ್ಪನ ಫೋಟೋ ತೆಗೆದು ಅವ್ರ ಭಾಷಣ ಅವತ್ತು ಕೇಳಿದಾಗ ಅಲ್ಲಿ ನಾನು ಇನ್ಫ್ಲುಯೆನ್ಸ್ ಆಗಿರೋದು ಏನು ಅಂತ ಹೇಳಿದ್ರೆ ಹರಿಜನರನ್ನ ಇವ್ರನ್ನ ನಾವು ದೂರ ಇಟ್ಟಿಡೋದು ಇತ್ಯಾದಿಗಳು ಎಲ್ಲ ತಪ್ಪು. ಯಾವಾಗಲೂ ನಮ್ಮ ಜೊತೆ ಅವ್ರನ್ನ ಬೆಳೆಸ್ಬೇಕು, ಅವ್ರ ಜೊತೆ ನಾವು ಬೆಳಬೇಕು, ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಬೆಳಿಬೇಕು ಅಂತ ಇವ್ರ ಭಾಷಣ ಮಾಡಿ ಕೇಳಿದ ಮೇಲೆ ನಮಗೆ ಗೊತ್ತಾಗಿರ್ತಾವೆಲ್ಲ. ಅವತ್ತು ನಾನು ಮೋಹನ ಅಂತ ಹೇಳಿ ಮೋಹನ ಮಂಜಪ್ಪನ ತಮ್ಮನ ಮಗ, ನಮ್ಮೂರು ದೇವಸ್ಥಾನದಲ್ಲಿ ಒಂದು ಸತ್ಯನಾರಾಯಣ ಆ ಸತ್ಯನಾರಾಯಣ ಎಲ್ಲರಿಗೂ ಊಟ ಏರ್ಪಾಡು ಮಾಡಿದ್ದಾರೆ. ಆ ಊರಿನ ಊಟ ಏರ್ಪಾಡು ಮಾಡಿದಾಗ ಪಾಯಸ ಅದು ಇದು ಎಲ್ಲ ಮಾಡಿ ಅಲ್ಲಿ ಊರಿನಲ್ಲಿ ಬೇರೆಯವರಿಗೆಲ್ಲ ಊಟ ಬೇರೆ ಅವ್ರಿಗೆ ಊಟ ಇಲ್ಲ. ಇದು ಊಟ ಮುಗಿದ್ಮೇಲೆ ಪಾತ್ರೆ ತೊಳಿತಾರಲ್ಲ ಅವಾಗೇನಾದ್ರು ಸಿಕ್ಕರಷ್ಟೇ ಪಾತ್ರೆ ತೊಳೆಯುವಾಗ ಈ ಕಡೆ ಮಾಜಪ್ಪನರ ತಮ್ಮನ ಮಗ ಮೋಹನ ಅಂತಿದ್ದ. ನಾನು ಅವನು ಎಂಪ್ಲೇರ್ ಮಾಡಿದ ಅವತ್ತು ಇಂಥ ಇದು ಕೆಲಸ ಮಾಡ್ತಾರಲ್ಲ ಇವರು, ಇವ್ರು ಹೆಂಗೆ ಪಾಠ ಕಲಿಸೋದು ಪರಮಾನಂದ ಗಡಿ ಇಳಿದು ಚೆಲ್ಬಿಟ್ಟು ಅಲ್ಲೇ ಹೋರಾಟ ಶುರು ಆಯ್ತು. ಅಲ್ಲೇ ಹೋರಾಟ ಅವತ್ತಿನ ನಮ್ಮದು ಈ ಹೋರಾಟ ಶುರುವಾಗಿತ್ತು. ಆ ಘಟನೆ ಇಲ್ಲಿಗೆ ಬಂದಾಗ ಶ್ರೀನಿವಾಸ್ಪುರದಲ್ಲಿ ಈ ದೇವಸ್ಥಾನ ಹುಡುದಲ್ಲಿ ಇದು ಘಟನೆ ಮಾಡಿತ್ತು. ಬೋರ್ವೆಲ್ ತೆಗೆದು ಅದ್ರಲ್ಲಿ ನೀರು ಮುಟ್ಟಬಾರ್ದು ಅಂತ ಹೇಳಿದ್ರೆ ಬೋರ್ವೆಲ್ ಇಲ್ಲಿ ಬೋರ್ವೆಲ್ ತೆಗೆಸ್ದು ಲಕ್ಷ್ಮೀನಾರಾಯಣ ಡಿ ಸಿ ಆಗಿ ಬಂದಾಗ ಇಲ್ಲಿ ದೇವಸ್ಥಾನ ಇದೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದಾಗ ಈ 2 ಊರನ್ನು ಬೋರ್ವೆಲ್ ತೆಗೆಸಿದ್ರು. ಬೋರ್ವೆಲ್ ತೆಗೆಸಿದ್ರು ನೋಡಿದ್ರೆ ಆರು ಜನ ಬಂದು ತಕರಾರು ಮಾಡಿದ್ರು, ನಾವು ನೀರು ಊಟಕ್ಕೆ ಬಿಡಲ್ಲ ನೋಡ್ರಿ ಇವರು ಅಂತ. ಈ ಡಿ ಸಿ ಲಕ್ಷ್ಮೀನಾರಾಯಣ ಇದ್ರಲ್ಲ ಅವ್ರ ಪಾಪ ಈ ಊರಲ್ಲಿ ಯಾರು ಬೋರ್ವೆಲ್ ನೀರು ಕುಡಿಯೋಕೆ ಬಿಟ್ಟಿರಲಿಲ್ಲ ಹರಿಜನರಿಗೆ ಅವ್ರನ್ನ ಕೇಸಿ ಹಾಕಿ ಆಮೇಲೆ ಊರ್ನವ್ರ ಇಲ್ಲಿ ಬಂದು ನಮ್ಮ ಮನೆ ಕಲ್ಲು ಹೊಡೆದು ಅಂತ. ನೀವು ಆಮೇಲೆ ಸೋಷಿಯಾಲಜಿಯಲ್ಲಿ ಸೋಷಿಯಾಲಜಿ ವಿದ್ಯಾಭ್ಯಾಸ ಮಾಡಿದ್ರಿ, ಸ್ನಾತಕೋತ್ತರ ಪದವಿ ಮಾಡಿದ್ರಿ, MA ಮಾಡಿದ್ರಿ ಸೋಷಿಯಾಲಜಿಯಲ್ಲಿ. ಆಗಿನ ಕಾಲದಲ್ಲಿ ಲಿಟ್ರೇಚರ್ ಒಂದು ಫ್ಯಾಷನ್ ಆಗಿತ್ತು, ನೀವು ಸೋಷಿಯಾಲಜಿ ಮಾಡಿದ್ರಿ. ಆಮೇಲೆ ಸೋಷಿಯಾಲಜಿ ಮಾಡಿದ್ಮೇಲೆ ನೀವು ಹಳ್ಳಿಗೆ ಬಂದ್ಬಿಟ್ರಿ ವಾಪಸ್ಸು, ಉಪನ್ಯಾಸಕರಾಗಲಿಲ್ಲ ತೀರ್ಥಹಳ್ಳಿಯಲ್ಲಿ. ಹಳ್ಳಿಗೆ ಬಂದ್ರಿ, ಒಂದು ಗುಡಿಸಲು ಕಟ್ಕೊಂಡ್ರಿ, ಶ್ರೀದೇವಿ ಅಕ್ಕನ ಮದುವೆ ಹಾಕೊಂಡು ಇಲ್ಲಿ ಬಂದ್ರಿ. ಈ ಹಳ್ಳಿ ಜೀವನ ಇದು ಒಂದು ಸಮಾಜವಾದದ ಒಂದು ಪ್ರತಿರೋಧದ. ನಿಮಗೆ ಎಲ್ಲ ಕೆಲಸಗಳು ಸಿಕ್ಬಿಡ್ತಾ ಇತ್ತು ಆಗ, ಬೇಕಾದಷ್ಟು ಕೆಲಸ ಬೇಕಾಸಿಕ್ಕು. ನಮ್ಮೂರ ತೀರ್ಥಹಳ್ಳಿ ಫಸ್ಟ್ ಏಡ್ ಕಾಲೇಜ್ ಬಂತು. ಫಸ್ಟ್ ಏಡ್ ಕಾಲೇಜ್ ಬಂದಾಗ ಅರ್ಜಿ ಹಾಕಿದ್ದೆ ನಾನು ಪ್ರಿನ್ಸಿಪಾಲ್, ಇದಕ್ಕೆ ಅರ್ಜಿ ಹಾಕು ಅಂತೇಳಿ ಬಿ ಎನ್ ರಂಗಪ್ಪನವ್ರು ಅಂತಿದ್ರು, ಡಾಕ್ಟರ್ ರಂಗಪ್ಪನವರು. ಅವರು ಒಂದು ಪ್ರಿನ್ಸ್ ಅವಾಗ ಆ ಕಮಿಟಿ ಅಧ್ಯಕ್ಷರು. ಅವ್ರು ಹೇಳಿದ್ರು ನೀನು ಹೈಸ್ಕೂಲಿಗೆ ಹೋಗಿ ಪಾಠ ಮಾಡೋ ಬದಲು ನಮ್ಮೂರಿಗೆ ಹೈಸ್ಕೂಲ್ ಬಂತು. ಅಲ್ಲಿ ಇರೋರೇ ಗೊತ್ತಿರಲ್ಲ ಹಳ್ಳಿಗೆ ಬಂದು ಯಾರು ಸ್ಕೂಲ್ ಪಾಠ ಮಾಡ್ತಾರೆ. ನಾನು ಫ್ರೀ ಹೋಗಿ 3 ವರ್ಷ ಕೆಲಸ ಮಾಡಿದ್ದೀನಿ. 3 ವರ್ಷ ನೀವು ಹೆಡ್ ಮಾಸ್ಟರ್ ಆದ್ರಿ ಹೈಸ್ಕೂಲ್? ಹೆಡ್ ಮಾಸ್ಟರ್ ಆಯ್ತು. ಯಾವ ಹೈಸ್ಕೂಲ್ ಅದು? ಮುತ್ತೂರು ಪ್ರೌಢಶಾಲೆ. ಆಮೇಲೆ ಇದಕ್ಕೆ ಬಂದೆ ಎಲ್ಲಿ
ಮಾಳೂರು ಮಾಳೂರಿಗೆ ಒಂದು ಎರಡು ವರ್ಷ ಕೆಲಸ ಮಾಡಿದೆ. ಆ ಎರಡು ವರ್ಷ ಮಾತ್ರ ಸಂಬಳ ತಗೊಂಡೆ. ಯಾಕೆ ಅಂತಂದ್ರೆ ಕಿತ್ತಪ್ಪನವ್ರು ಅಂತೇಳಿ ನನ್ನ ಗುರುಗಳವರು, ಅವ್ರು ಮೇಷ್ಟ್ರ ಆಗಿದ್ದಾರೆ. ನೀನು ಊರಿಂದ ದಿನ ಮಾಡಿದ್ರೆ ಬಂದು ಸ್ಕೂಟ್ರಲ್ಲಿ ವಾಪಸ್ ಹೋಗ್ತೀಯ, ನಿಮ್ಗೆ ಖರ್ಚು ಎಷ್ಟಾಗುತ್ತೆ ಗೊತ್ತಾ ನಿಮಗೆ? ಅಂದ್ರೆ ನಿಮ್ಮ ತಂದೆಗೆ ಹೊರಿಸ್ಬಿಡ ಅಂದಲ್ಲ, ಅದರಿಂದ ಸಂಬಳ ತಗ, ಏನು ಸಂಬಳ ಬರುತ್ತೋ ಅದು ತಗ, ನೀನು ಬೇಕಾದ್ರೆ ದಾನ ಧರ್ಮ ಏನಾದ್ರು ಮಾಡ್ಕ. ತೀರ್ಥಹಳ್ಳಿ ಕಾಲೇಜ್ ಬಂತಲ್ಲ, ಕಾಲೇಜ್ ಬಂದಾಗ ಡಾಕ್ಟರ್ ರಂಗಪ್ಪನವ್ರನ್ನ ಪ್ರೆಸಿಡೆಂಟ್ ಆಗಿದ್ರು. ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲ ಮಾರೆ, ನಮ್ಮೂರಿಗೆ ಕಾಲೇಜ್ ಬಂದಿದೆ, ನೀವು ಅರ್ಜಿ ಹಾಕು, ಯಾಕಂದ್ರೆ ಇನ್ನು ಯಾರು ಬಂದಿಲ್ಲಲ್ಲ, ಸೀನಿಯಾರಿಟಿ ನಿನಗೆ ಸಿಗ್ತದೆ, ಪ್ರಿನ್ಸಿಪಲ್ ಯಾಕೆ ಕೆಲಸ ಮಾಡಬಾರ್ದು? ಆಯಿತು, ಅರ್ಜಿ ಹಾಕಿತ್ತು. ಹಾಕಿದ ಮೇಲೆ ಗೋಪಾಲಗೌಡರು ಸಿಕ್ಕರು. ಗೋಪಾಲಗೌಡರು ಸಿಕ್ಕರು, ಶಾಂತೂರಿ ಗೋಪಾಲಗೌಡರು. ಶಾಂತೂರಿ ಗೋಪಾಲಗೌಡರು ಅವರು ಶಾಸಕರಲ್ಲ. ಹೌದು, ಅವರ ಅಧ್ಯಕ್ಷರು ತಾನೆ. ಕಾಲೇಜು ಇದಕ್ಕೆ ಬಂದಾಗ ಅಧ್ಯಕ್ಷ ಅವರೇ ಹಾಕಿರ್ತಾರೆ. ಅವ್ರು ನನ್ನ ಅರ್ಜಿ ನೋಡಿದ್ದಾರೆ. ಅರ್ಜಿ ನೋಡಿ, ನೀನು ಅರ್ಜಿ ಹಾಕಿದ್ಯಾ? ನಾಳೆ ಸ್ವಲ್ಪ ಬಂದು ಹೋಗಿ ಮಾತಾಡೋಕ್ಕೆ ಅಂದರು. ಅವ್ರು ಸ್ವಲ್ಪ ಟಿ ವಿಲಿ ಇರೋರು, ಗೋಪಾಲ್ರು ಟಿ ವಿಲಿ ಬಂದು ಇದ್ದು ಹೋಗಿ ಹೋಗೋರು. ನನಗೆ ಅವ್ರು ಹೇಳಿದ್ರು, ಈಗ ನೀನು ಅರ್ಜಿ ಹಾಕಿ ಕೊಟ್ಟಿದ್ದೆಲ್ಲ, ಈಗ ನೀನು ಕೊಟ್ಟಿದ್ದೆ ಸೀನಿಯಾರಿಟಿ ನಿಂದೇ ಕೊಡ್ತೀವಿ, ಕೊಟ್ಟರೆ ನಾಳೆ ನೀನು ಒಂದು ಕಾನೂನು ಇದೆ, ನೀನು ಸೋಷಿಯಲಿಸ್ಟ್ ಪಾರ್ಟಿ ಒಳಗೆ ಬೇರೆ ಇದೆಯಾ, ಸೋಷಿಯಲ್ ಪಾರ್ಟಿ ಮೆಂಬರ್ ಆಗಿರ್ಬೇಕಾದ್ರೆ ನೀವು ಗೊತ್ತಾ ನಿಂಗೆ ಏನು? ಏನು ಸರ್, ನಮ್ಮ ಲೆಂಗ ಎಲ್ಲ ಚುನಾವಣೆ ಕೆಲಸ ಮಾಡ್ತಿದ್ದು ಎಲ್ಲ ಮಾಡಿದ್ದೆಲ್ಲ ಸರಿನೇ, ಮೂಲ ಸಿದ್ಧಾಂತನೇ ತಿಳ್ಕೊಂಡಿಲ್ಲ. ಸೋಷಿಯಲಿಸ್ಟ್ ಪಾರ್ಟಿ ಮೆಂಬರ್ ಆದವನು ಅವನು ಯಾವತ್ತೂ ಅಧಿಕಾರ ಇದರಲ್ಲಿ ಇರಬಾರದು ಅಂತಿದೆ. ಆಮೇಲೆ ಒನ್ ಮ್ಯಾನ್ ಒನ್ ಜಾಬ್, ಒಬ್ಬರು ನೀವು ಒಂದೇ ಉದ್ಯೋಗ, ನೀವಿನ ಜಮೀನು ತಗೊಂಡಿದೀಯ, ನಿನ್ನ ಪ್ರಿನ್ಸಿಪಲ್ ಹೆಂಗಾಗ್ತೀಯಾ? ಇಲ್ಲ ಅದು ಬಿಟ್ಬಿಡ್ತೀಯ, ಜಮೀನು ಬಿಡ್ತೀಯಾ? ಏ ಜಮೀನು ಹೆಂಗೆ ಬಿಡ ಸರ್, ಗಿಡ ಮರಗಳನ್ನ ಬೆಳೆಸ್ಕೊಂಡು ಅದನ್ನ ಖುಷಿ ಆದ ಕೆಲಸ, ಹಂಗಿದ್ರೆ ಈ ಕೆಲಸ ಇಲ್ಲ, ಪ್ರಿನ್ಸಿಪಲ್ ಕೆಲಸ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಆ ಅರ್ಜಿನ ತಗೊಂಡು ಪರಪರ ಹರ ಜಾಸ್ತಿ ಒನ್ ಮ್ಯಾನ್ ಒನ್ ಜಾಬ್, ಒನ್ ಮ್ಯಾನ್ ಒನ್ ಜಾಬ್. ಇದು ಗೋಪಾಲ್ ಅವ್ರು ಹೇಳಿ ನನಗೆ ಅರ್ಜಿ ಹರಿಸಿ ಹಾಕಿ ಪ್ರಿನ್ಸಿಪಲ್ ತಪ್ಪಾಗಿದ್ದು. ಗೋಪಾಲ್ ಗೌಡರು ನಿಮ್ಮ ಮೇಲೆ ಅಗಾಧ ಪ್ರಭಾವ ಬೀರಿದ್ರು. ಹೌದು ಹೌದು, ಯಾಕೆಂದ್ರೆ ಅವರು ಒಳ್ಳೆ ಸಂಗೀತ ಪ್ರಿಯರು. ಹೌದು, ಆ ಟಿವಿಲಿ ಇದ್ದಾಗೆಲ್ಲ ಸಂಗೀತ ಪುಸ್ತಕ, ಬೇಂದ್ರೆ ಪುಸ್ತಕ ಯಾವಾಗ ನೋಡ್ರು ಅವ್ರ ಬೇಂದ್ರೆ ಕಾರಂತರು ಇವ ಇಟ್ಟು. ಅದೇ ಈಗಿನ ಶಾಸಕರಾದ್ರೆ ಯಾವ ಸಾಹಿತ್ಯವೂ ಇಲ್ಲ, ಸಾಹಿತ್ಯ ಪುಸ್ತಕಗಳು ಯಾರು ಇರಲ್ಲ, ಏನು ಓದು ಅಂತ ಹೇಳೋದಿಲ್ಲ, ಅದು ಸಹಿತ ಬರೋದೇ ಇಲ್ಲ. ನೀನು ಆಗೋದಿಲ್ಲ, ನೀನು ಸೇನಿದಕ್ಕೆ ಒಂದು ಕಾಂಟ್ರಾಕ್ಟ್ ಮಾಡ್ತಿದ್ಯಾ ಬೇಕಾ? ಇವ ಇಂಥವೆ ಈಗ, ಆಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಗೋಪಾಲ ಕಾಲದಲ್ಲಿ ಎಲ್ಲರೂ ಸಾಹಿತ್ಯ ಓದ್ತಾ ಇದ್ರು, ಓದ್ತಾ ಇದ್ರು ಅಷ್ಟೇ ಅಲ್ಲ, ಗೋಪಾಲ ಕಾಲದಲ್ಲಿ ಅವರಿಗೆ ಅವರಿಗೆ ಊಟ ನೀರು ನೀರು ಎಲ್ಲ ತಂದ್ಕೊಡೋದು ಮಾಡೋದೆಲ್ಲ ಹರಿಜನರು ನೇಮಿಸ್ಕೊಂಡಿದ್ರು. ಆಮೇಲೆ 1980 ದೊಡ್ಡದೊಂದು ಘಟನೆ ಕರ್ನಾಟಕದ ಸಾಂಸ್ಕೃತಿಕ ಸಾಮಾಜಿಕ ಇತಿಹಾಸದಲ್ಲಿ, ರೈತ ಸಂಘ. ಅದರ ರೂವಾರಿಗಳು ನೀವು, ಸುಂದರೇಶು, ನೀವು, ನಂಜುಂಡ ಸ್ವಾಮಿ ಅವರು ಅಲ್ವೇ, ಕೋಣಂದರ ಲಿಂಗಪ್ಪ ಅವಾಗ್ಲೇ. ಅದು ನವಲಗುಂದ ನರಗುಂದ ಘಟನೆಯಿಂದ ಶುರುವಾಯ್ತು. ಅದಕ್ಕೆ ಮುಂದೆ ರೈತಂಗ ಕಟ್ಕೊಂಡಿದ್ದು ನಾವು, ರೈತಂಗ ಇತ್ತು ಸುಂದರೇಶ್ ಜಮೀನ್ ಇಲ್ಲಿ ಹತ್ರ ಬರೋದು ಸುಂದರೇಶ. ಅವನು ನಾನು ಇಲ್ಲಿ ಜಮೀನು ತಗೊಂಡಿದ್ದೆ, ಅವನಲ್ಲಿ ಜಮೀನು ತಗೊಂಡು ಅಲ್ಲಿ ಜಮೀನು ಮಾಡ್ತಾ ಇದ್ದ. ನರಗುಂದ ನರಗುಂದಲ್ಲಿ ಗೋಲಿಬಾರ ಆಯ್ತು. ಆ ಗೋಲಿಬಾರ ರೈತಂಗ ಗೋಲಿಬಾರಲ್ಲಿ ಸತ್ರು. ಹೌದು, ನಮ್ಮ ರೈತಂಗ ಇಲ್ಲಿ ಕಟ್ಕೊಂಡಿದ್ದಲ್ಲ, ನಾವು ರೈತಂಗರು ಅಲ್ಲಿ ಕೆಲಸ ಮಾಡಬೇಕು. ಆ ಗೋಲಿಬಾರ ಆದಂಥವ್ರಿಗೆ ಏನಾದ್ರು ಸಹಾಯ ಮಾಡಲೇಬೇಕು ನಾವು ಅಂಥೇಳಿ ಇಲ್ಲಿಂದ ನಾವು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ. ನಾವು ನರಗುಂದಲ್ಲಿ ಅವ್ರಿಗೊಂದು ಹೋದ ಮೇಲೇ ನಿಜವಾದ ರೈತ ಸಂಘ ಬೆಳೆದಿದ್ದು. ಆಮೇಲೆ ಬೆಳೆದಿದ್ದು ಅದು ಇದೆ, ಇದರೊಳಗಿದೆ, ಅದು ಇದೆ. ಅಲ್ಲಿ ಹೋಗಿ ಬೆಳೆದ್ಮೇಲೆ ಅಲ್ಲಿ ಹೋದ್ಮೇಲೇ ಅದು ಸಾಮೂಹಿಕ ಚಳವಳಿ ಆಯಿತು. ಚಳವಳಿ ಹೆಂಗಾಯ್ತು ಅಂತ ಹೇಳಿದ್ರೆ, ಲೆವಿ ಗೇಟ್ ಇತ್ತು ಅವಾಗ, ಲೆವಿ ಗೇಟ್ ಹಾಕ್ಬಿಡೋದು. ಹೌದು, ನಮಗೆಲ್ಲ ಏನೇ ಬತ್ತಾಗಿತ್ತು ಎಂತ ಬೆಳೆದನ್ನು ಲೆವಿ ಹಾಕಬೇಕು, ಲೆವಿ ಹಾಕಬೇಕು. ಅವತ್ತಿಂದ ಲೆವಿ ಹಾಕೋದು ಬಿಟ್ಟು
ಲೇವಿ ಗೇಟ್ನೆಲ್ಲ ಮುರಿದು ಅಲ್ಲಿ ಏನು ಚಳವಳಿಗಳು ಮಾಡಿದ್ರು ಇಲ್ಲಿ ಅದೇ ಥರ ಚಳವಳಿಗಳನ್ನೆಲ್ಲ ಮಾಡಿ ಅದು ಮಾಡಿದ್ಮೇಲೆ ರೈತ ಸಂಘ ಇದು ಪ್ರಾರಂಭ ಆಯಿತು. ಇಷ್ಟು ಬಲವಾಗಿ ಬೆಳೆದಂತಹ ರೈತ ಚಳವಳಿ ರೈತ ಸಂಘಗಳು ಹೊಡೆದೋಯ್ತು ಅಂತ ಜಮೀನ್ದಾರರು ಈ ಸಾಲ ಮನ್ನಾ ಮಾಡ್ಕೊಳೋದು ಇತ್ಯಾದಿಗಳು ಅಲ್ಲಿ ಬೆನಿಫಿಟ್ಗಳನ್ನೆಲ್ಲ ಸಾಲ ಸರ್ಕಾರದಿಂದ ತಗೊಂತಿದ್ರಲ್ಲ ದೊಡ್ಡ ಬೆಳೆಗಾರದ್ದು ಸಣ್ಣ ಬೆಳೆಗಾರದ್ದು ಎಲ್ಲ ಶುರುವಾಯ್ತಲ್ಲ ಆಗ ಇವೆಲ್ಲ ಬಂದಿದ್ವಿ. ಇನ್ನೊಂದು ದೊಡ್ಡ ಚಳವಳಿ ಮಾಡಿದ್ರಿ ನೀವು, ಸ್ವಚ್ಛತಾ ಚಳವಳಿ, ಮನೆಗೊಂದು ಶೌಚಾಲಯ ಚಳವಳಿ. ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದ್ರಲ್ಲ ಅವ್ರು ಬಹಳ ಪರಿಚಯ ಇದ್ದಿದ್ರಿಂದ ಅವ್ರಂತ ಅವ್ರದ್ದು ಹೇಳಿದ್ ನಾವು ಇಷ್ಟೇ, ಮೊದಲಾಗಬೇಕಾದ್ದು ಗ್ರಾಮ ಪಂಚಾಯತಿ ಒಳಗೇನೆ ಒಂದು ಲೈಬ್ರರಿ ಇರಬೇಕು. ಈಗ ಅವಾಗ ಏನಾಗ್ತದೆ ಶಾಲೆಗಳಲ್ಲಿ ಅಲ್ಲಿ ಲೈಬ್ರರಿ ಇಲ್ಲದಿದ್ರು ಊರು ಹುಡುಗರು ಓದ್ಕೋಬೋದಾ. ಎರಡನೇದು ಶೌಚಾಲಯ. ಶೌಚಾಲಯ ದೇವಾಲಯ ಮೊದಲಲ್ಲ, ಶೌಚಾಲಯ ಮೊದಲು ಇಲ್ಲಿ ಬೋರ್ಡ್ ಹಾಕಿದ್ದು. ಈಗಲೂ ಹೋದ್ರೆ ನಮ್ಮ ಕತೆ ಹೇಳ್ತಾರೆ ಹುಡುಗರು. ಬೋರ್ಡ್ ಏನಿತ್ತಪ್ಪ ಅಂದ್ರೆ ಮೊದಲು ಶೌಚಾಲಯ, ಬಳಿಕ ದೇವಾಲಯ, ನಂತರ ದೇವಾಲಯ. ಮೊದಲು ಶೌಚಾಲಯ ನಂತರ ದೇವಾಲಯ ಅಂತ ಬೋರ್ಡ್ ಹಾಕಿದ್ದು. ಸಿವಿಯ ಸ್ವಾಮಿಗಳು ಇಲ್ಲಿ ಯಾವಾಗಲೂ ಹೋಗೋದು, ಇಲ್ಲೆಲ್ಲ ದೇವಸ್ಥಾನ ಅದಕ್ಕೆ ಉದ್ಘಾಟನೆಗೆಲ್ಲ ಹೋಗೋರಲ್ಲ ಆ ಸ್ವಾಮಿಗಳು ಓದಿರೋದನ್ನ ಈ ಬೋರ್ಡೇ ಅಲ್ಲ ಹಾಕಿದ್ರು. ಅವ ನಮ್ಮ ರೈತ ಸಂಘದ ಬಸವರಾಜ ಜೊತೆಗಿದ್ದರು. ಇಲ್ಲಿ ಅವರು ಶ್ಯಾಮಣ್ಣ ಅಂತ ಬಂದಿದ್ದಾರೆ, ಅವ್ರ ಕೆಲಸ ಕಂಡ್ರಿದ್ದು ಅದ್ ಕಡೆಗೆ ನಾನು ತೋರಿಸ್ತೀನಿ ಅಂದರು. ಆ ಸ್ವಾಮಿ ಹೇಳಿದ್ರಂತೆ ನಾನು ಅವ್ರಿಗೆ ಗಲಾಟೆ ಮಾಡೋಕ್ಕಲ್ಲ, ನನಗೆ ಪಾಠ ಆಯ್ತು ಈಗ ದೇವಸ್ಥಾನದ ಪೂಜೆಗೆ ಮತ್ತೊಂದು ಉದ್ಘಾಟನೆಗೆ ಹೋಗ್ತಿದ್ನಲ್ಲ, ಮೊದ್ಲು ಇದಾಗಬೇಕು ಆಮೇಲೆ ದೇವಸ್ಥಾನ ಆಗ್ಬೇಕು ಅಂತ ಹೇಳಬೇಕು. ಅದನ್ನ ಅವ್ರು ನೋಡೋಣ, ನಾನು ಒಯ್ಯಕ್ಕೆ ಕರೆದಿದ್ದಲ್ಲ ಅವ್ರನ್ನ, ಅದು ನಂಗೆ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಹೋಗೋಣ. ಇದಕ್ಕೆ ಮೂಲ ಇಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ನಿರ್ಮಲ ಕರ್ನಾಟಕದ ಜನಕರು ನೀವೇ. ಅದು ಇಲ್ಲಿಂದ ಭಗವತಿ ಕೆರೆ, ಭಗವತಿ ಕೆರೆ ನೀವು ಆ ಹಳ್ಳಿಗೆ ಹೋಗಿ ಈಗಲೂ ಕೇಳಿ ಎಲ್ಲ ಬರಲಿದ್ದಾವೆ. ಗುರ್ತಲೆಪುರ ಆಗಿಲ್ಲ ಇನ್ನು, ಶೌಚಾಲಯಗಳು ಆಗ್ಬಿಟ್ಟದೆ ಎಲ್ಲರದು. ನಿಮ್ದೊಂದು ಹವ್ಯಾಸ ಇದೆ, ನೀವು ಬಹಳ ಒಳ್ಳೆ ಫೋಟೋಗ್ರಾಫರ್. ಫೋಟೋಗ್ರಫಿ ಬಗ್ಗೆ ಮೊದಲು ಒಂದು ಕಥನೆ ಕೇಳ್ಬೇಕು. ಚಂದ್ರಗುತ್ತಿ ಕಟ್ನೆ, ಚಂದ್ರಗುತ್ತಿ ಬೆತ್ತಲೆ ಸೇವೆ ನಡೀತಲ್ಲ, ಅದನ್ನ ನಿಲ್ಸೋದ್ರಲ್ಲಿ ನಿಮ್ದು ಬಹಳ ದೊಡ್ಡ ಹೋರಾಟ. ಚಂದ್ರಗುತ್ತಿ, ಚಂದ್ರಗುತ್ತಿ ನಾನು ಕ್ಯಾಮ್ರಾ ಕಳ್ಕೊಂಡಿದ್ದೆ. ನಾನು ಕ್ಯಾಮ್ರಾ ಕಳ್ಕೊಂಡ್ಬಂದ್ರಿ, ನಿಮ್ಮ ಮೇಲೆ ಆಕ್ರಮಣಕ್ಕೆ ಬಂದ್ರು. ಹೌದೌದು ಅಲ್ವೇ. ಹೌದು, ಆ ಚಂದ್ರಗುತ್ತಿ ಕಟ್ನೆ ಏನು, ಚಂದ್ರಗುತ್ತಿ ಕಟ್ನೆ ಅಲ್ಲೂ ಹಂಗೆ ಹೆಣ್ಮಕ್ಳದ್ದು ಬೆತ್ತಲ ಸೇವೆ ಮಾಡ್ತಾರೆ. ಬೆತ್ತಲ ಸೇವೆ ಮಾಡ್ತಿರಲ್ಲ, ಆ ಫೋಟೋಗಳನ್ನೆಲ್ಲ ತೆಗೆದು ಪತ್ರಿಕೆಲ್ಲ ಹಾಕ್ಬಿಟ್ರು. ಅದು ಆ ದೇವಸ್ಥಾನದ ಮೇಲೆ ಗಲಾಟೆ ಶುರು ಆಯ್ತು. ಆ ಮುಂದಿನ ವರ್ಷ ನಾನು ಫೋಟೋ ತೆಗೆದ ನೋಡಿ ಬೆನ್ನತ್ಬಿಟ್ರು. ಬೆನ್ನತ್ ಬೆರ್ಸಾಡಿದ್ದು ಅಂದ್ರೆ ಆ ಬೆರ್ಸಾಡ್ಬೇಕಾದ್ರೆ ನಾವು ಓಡೋಬೇಕಲ್ಲ, ಕಾಲು ಇಡಂಗಿಲ್ಲ ಎಲ್ಲುವ, ಅದ್ರ ಮೇಲೆ ಓಡಾಡ್ಬೇಕು. ಒಬ್ಬನ ಕ್ಯಾಮ್ರಾ ಕಸ್ಕೊಂಡ್ಬಿಟ್ಟ, ಕ್ಯಾಮ್ರಾ ಕಸ್ಕೊಂಡು ಇವತ್ತು ಆ ಕ್ಯಾಮ್ರಾ ಕಸ್ಕೊಂಡಿದ್ದು ಅದು ಆ ಕ್ಯಾಮ್ರಾ ಬೆಲ್ಟ್ ಹರಿದಿದ್ದು ಆಮೇಲೆ ಚಿಕ್ಕಮಟ್ಟ ಕುಡ್ದಿರ್ತಾರೆ ನೋಡಿ. ಹಂಗಾಗಿ ಕ್ಯಾಮ್ರಾ ಇದು ಭಾರಿ ಬೆಲೆ ಬಾಳದ್ದು, ವಾಪಸ್ ಕೊಡ್ಬೇಕು ಅನ್ನೋ ಏನು ಇರಲಿಲ್ಲ. ತೆಗೆದು ಕ್ಯಾಮ್ರಾ ಸಿಕ್ಕ ಸಿಟ್ಟಿಗೆ ಅದನ್ನ ಬಿಸಾಕಿ ಹೋಗಿದ್ದ ಅವನು. ಆಮೇಲೆ ಮತ್ ನಾನು ಹೋಗಿ ಕ್ಯಾಮ್ರಾ ತರ್ಬೇಕಾದ್ರೆ ಅದು ಯಾರ್ಯಾರ ಹುಡುಕಿ ಮಾಡಿ ನನಗೆ ಕೊಟ್ಟಿದ್ದು. ಒಂದು ದಿನ ಇರ್ಬೇಕಾ ಬಂತ ಅಲ್ಲಿ, ಮತ್ತು ಕಂಡ್ರೆ ಹೊಡಿತ ಮತ್ ನಮಗೆ, ಓ ಇವನೇ ಬೆತ್ತಲ ಸೇವೆ ನಿಲ್ಸಕ್ ಬಂದ್ರೆ ಇವರೇ ಎಲ್ಲ ಅಂತೆ. ಅದೊಂದು ದೊಡ್ಡ ಗಲಾಟೆ. ನಿಮ್ಮ ಮೇಲೆ ಆಕ್ರಮಣಗಳಾಯ್ತು. ಹೌದೌದು ಆಯ್ತು, ಎಲ್ಲ ಆಯ್ತು. ಸಂಪ್ರದಾಯವಾದಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ವೇ. ಹೌದು, ನೀವು ಸರೋದು ಕಲ್ತ್ರಿ ಸರೋದು ಅಲ್ಲಿ ಮೈಸೂರಲ್ಲಿ. ಹೌದು, ಇಂಟರ್ಮೀಡಿಯೇಟ್ ಪಾಸ್ ಆಗದೆ ಇರೋದಕ್ಕೆ ಕಾರಣ ಅದು ಪ್ರಾರಂಭದಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ ಹಿಂದೂಸ್ತಾನಿ ಸಂಗೀತ ಮೈಸೂರಲ್ಲಿ. ರವಿಶಂಕರ್ ಮತ್ತು ಅಲಿ ಅಕ್ಬರ್ ಅವ್ರ ಭಾವನ ಅಂಟ ಅವರು ಯಾವಾಗೆಲ್ಲ ದೇಸಿ ಗೀಸಿ ಇವರೆಲ್ಲರನ್ನು ಕಟ್ಕೊಂಡು ಕೆಲಸ ಮಾಡಿದ್ರು. ಟಿಕೆಟ್ ಕಟ್ ಮಾಡ್ಬೇಕಲ್ಲ ಆ ಸ ಕಾರ್ಯಕ್ರಮಕ್ಕೆ ಸರೋದು ಹೊಸ್ತು ಸರೋದು. ಅವಾಗ ಅದು ಅಲಿ ಅಕ್ಬರ್ ಬಂದಿದ್ರು, ರವಿಶಂಕರ್ ಇಬ್ಬರು ಜೋಗತ್ತು ಒಟ್ಟಿಗೆ ಬಂದಿದ್ರು ಆ ಕಾರ್ಯಕ್ರಮ ಮಾಡೋದು. ಆ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಭಟ್ರು, ಪರಮೇಶ್ವರ ಭಟ್ರು ಹೆಂಡತಿ ಎಸ್ ವಿ ಪರಮೇಶ್ವರ ಭಟ್ರು ಅವ್ರಿಗೆ ನಿಮ್ಮ ಹೆಸರು ಭಾರಿ ಪ್ರೀತಿ ಸಿಸಾರ್ ಅಂದ್ಬಿಟ್ರೆ. ಅವ್ರು ನಮ್ಮನ್ನು ಉಪಚಾರ ಮಾಡೋದು ಹೋದಾಗ
ನಾನು ಆ ಸಂಗೀತಕ್ಕೆ ಬರಬೇಕು, ಇವ್ರು ಕಳಿಸಲ್ಲ, ಇವರು ಬರೇ ದಕ್ಷಿಣಾದಿ ಕೇಳು ಅಂತಾರೆ, ಉತ್ತರಾದಿ ಕೇಳಬೇಕು ಅಂತ ನನಗೆ ಆಸೆ ಹೇಳಿದ್ ನಾನು. ಪರ್ಮಿಷನ್ ಬಿಟ್ಟರು ಗುಟ್ಟಲ್ಲಿ ನಂಗೆ ಹೇಳೋದು, ಅವ್ರು ಯಾರಿಗೆ ಸರಿ ಅಂತ ನಿನಗೆ ಗೊತ್ತಿಲ್ಲ, ನೀನು ಕರ್ಕೊಂಡು ನಿನ್ನ ಪ್ರಾಣ ತಿಂತಾರಾಗಲ್ಲ, ಅವರು ಎಷ್ಟು ತೊಂದರೆ ಇದ್ರು ರಿಕ್ಷಾದಲ್ಲಿ ಕರ್ಕೊಬಂದು ನಾ ಕರ್ಕೊಬಂದು ಬಿಟ್ಟು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬಿಟ್ಟು ಹೋಗ್ತೀನಿ ಅವ್ರನ್ನ. ಯಾಕೆ ಪರಮೇಶ್ವರ ಬಿಟ್ಟರೆ ನನ್ನ ಗುರುಗಳು, ನಿನ್ನ ಜವಾಬ್ದಾರಿಯಲ್ಲಿ ಕರ್ಕೊಬಾರೆ, ನನ್ನ ಜವಾಬ್ದಾರಿ ಅಂತೂ ಆಗಲ್ಲ, ಅವ್ರು ಕಂಟ್ರೋಲ್ ಮಾಡೋಕ್ಕೆ ಅವ್ರನ್ನ. ಸಂಗೀತ ಕೇಳಾದ್ಮೇಲೆ ನಾನು ಸಂಗೀತಗಾರ ಪಕ್ಕದಲ್ಲೇ ಕುತ್ಕೋಬೇಕು, ನಾನು ಹಾಡಬೇಕು ಅಂದ್ರೆ ಏನು ಸಾಹಿತ್ಯ ನೀನು? ಇಲ್ಲ ಇಲ್ಲ ಸರ್, ಹಂಗೇನಾಗ ನೋಡೋಣ, ನಾನು ಕರ್ಕೊ ಬರ್ತೀನಿ. ಪರಮೇಶ್ವರ ಬಿಟ್ಟರೆ ಹೆಂಡ್ತೀನಿ ಕರ್ಕೊಂಡು ಹೋಗಿ ಒಂದು ರಿಕ್ಷಾದಲ್ಲಿ. ಆದರೆ ಅಷ್ಟು ಗಂಭೀರ ಸಂಗೀತ ಕೇಳಿ ಅಷ್ಟು ಜನ ಕೂತರು, ಒಂದು ಚೂರು ನಂಗೇನು ತೊಂದರೆ ಆಗಲ್ಲ. ಅದೇ ರಿಕ್ಷಾದ ಹಂಗೆ ಇರೋ ಕೇಳಿದ್ದೆ, ಸಂಗೀತ ಮುಗಿದ್ಮೇಲೆ ಕರ್ಕೊಂಡು ಮನೆಗೆ ವಾಪಸ್ ತಂದು ಬಿಟ್ಟು ಹೋಗಿದ್ದೆ. ಪರಮೇಶ್ವರ ಬಿಟ್ಟರೆ ಇರೋವರೆಗೂ ನೆನಪು ಮಾಡ್ಕೊಂಡು ಹೇಳೋರು. ಎಲ್ಲ ಜೊತೆ ಬೇರೆ ಜೊತೆ ಹೋದ್ರಲ್ಲ ಅನಾಹುತ ಮಾಡೋದು, ತಪತ್ತೆ ಮಾಡೋದು, ಅದು ನಿನ್ನ ಸಂಗೀತ ಕರ್ಕೋದ ನಿಂಗೆ ಯಾಕೆ ತೊಂದರೆ ಮಾಡಲ ಅಂತವ್ರು. ಆದರೆ ಅವ್ರ್ಯಾರು ಕಲಿಬೇಕು ಅಂತೇಳಿ ಆ ತಾಪತ್ರೆ ಇದಾಗಲ್ಲ, ನನಗೆ ಆ ತಾಪತ್ರೆ ಹತ್ತಿಗೆ ಬಿಡ್ತು. ನೀವು ಕಲಿಯೋಕೆ ಶುರು ಮಾಡಿದ್ರಿ? ಕಲಿಲೇಬೇಕು, ನಾನು ಹೋಗಲೇಬೇಕು ಅಂತ. ಇನ್ನು ಇಂಟರ್ಮೀಡಿಯೇಟ್ ಪರೀಕ್ಷೆ ಪಾಸ್ ಆಗಿರ್ಲಿಲ್ಲ ನಾನು ಅವಾಗ, ಕ್ರಾಫರ್ಡ್ ಹಾಲಲ್ಲೇ ನಾವು ಸಂಗೀತ ಏರ್ಪಾಡು ಮಾಡ್ತಿದ್ವಿ. ನಾವು ಅವರು ಸರದ್ನವ್ರು ಬೇರೆ ಕಡೆ ಉಳಿಸ್ಕೊಂಡಿದ್ದ, ಅದೇನೋ ನಂದು ಚುರು ನಂದು ತೇಜಸ್ ಚೂಸ್ ಗಡ್ಡ ಇರಲ್ಲ ಇರ್ತಿತ್ತಲ್ಲ ರವಿ ಅಲ್ಲಿಗೆ ಬರೋರು ನಮ್ಮ ಕಮ್ಯುನಿಟಿ ನೀವು ಅಂತ ಹೇಳ್ಬಿಟ್ಟು ಅವರು ಸಾಯಂಕಾಲ ಅಭ್ಯಾಸ ಮಾಡುವಾಗ ಎರಡು ದಿನ ನಾವನ್ನು ಕೂರಿಸ್ಕೊಂಡಿದ್ರು. ಕೂರಿಸ್ಕೊಂಡಾಗ ತೇಜಸ್ವಿ ನಾನು ಸಿತಾರ್ ಕಲಿತೀನಪ್ಪ ಅಂತವ್ರು. ನಾನು ಸರೋದ್ ಮುಂದೆ ಬೇರೆ ವಾದ್ಯಗಳೇ ಇಲ್ಲ, ನಾನು ಸರೋದ್ ಕಲಿಯೋ ಅಂತ ನಾನು. ಅಲ್ರಿ ನೀವು ಬೊಂಬೈಗೆ ಹತ್ಕೊ ಹೋತೀನಿ ಅಂತೀರಿ, ನಾನು ಹೋಗಿ ನಮ್ಮ ಅಪ್ಪ ಬಿಡಲ್ಲ ಮರ ಅವ್ರು ವೈಸ್ ಚಾನ್ಸಲ್ದವ್ರು, ನಾನು ನನ್ನ ಪರಿಚಯ ಮುಗಿದ್ರದ್ದು ಅವ್ರು ಹೋಗ್ಬಿಡಲ್ಲ, ನೀವೇನೋ ಹತ್ಕೆ ಹೋಗ್ಬಿಡ್ತೀರಿ ಈಗ. ಇಲ್ಲ ನಾನು ಏರ್ಪಾಡು ಮಾಡ್ತೀನಿ, ಸುಮ್ಮನೆ ಅಲ್ಲಿ ಹೋಗಿ ರೂಮಿಗೆ ಮಾಡಿ ಎಲ್ಲ ಏರ್ಪಾಡು ಮಾಡ್ತೀನಿ ನಾನು. ಅಲ್ಲಿ ಅವತ್ತು ಸಂಗೀತ ಸರೋದು ಕೇಳಿದ್ರೆ ನಾನು ಅಲ್ಲಿಗೆ ಬರ ಗಂಟಿದ್ದೆ. ಅಲ್ಲಿಗೆ ಬರೋ ಸಂಗೀತ ಏರ್ಪಾಡು ಮಾಡಿದ್ರಪ್ಪ ನಮ್ಮ ಶಿಷ್ಯನೇವ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ ನೋಡಿ ಇವನು ಕಲಿಬೇಕಂತ ಸರೋದು, ನೀ ಎರಡು ದಿನ ಇರ್ತಿರಲ್ಲ ನಿಮ್ಮ ಜೊತೆಗೆ ಇದು ಕೇಳ್ತಾನೆ ಸಂಗೀತ ಏನು ಅಂತ ಹೇಳಿ. ಅವ್ರು ಆಗಲಿಲ್ಲ ಅಂದೆ ನೋಡಿಲ್ಲ ಇರಲಿ ಅಂತಂದ್ರು. ಕೇಳಿದ್ರು ಅವ್ನಿಗೆ ಬರಬೇಕಾ ನಾವು, ಅವ್ರು ಹೆಂಗೆ ಏರ್ಪಾಡು ಅಂದ್ರೆ ಅವಾಗ ಅಲ್ಲಿಗೆ ಬರ ರವಿಶಂಕರ್ದು ಡ್ಯುಯೇಟ್ ಅವ್ರದ್ದು, ಒಂದು ಬೆಂಗಳೂರು ಕಾರ್ಯಕ್ರಮ, ಒಂದು ಮಂಗಳೂರು ಕಾರ್ಯಕ್ರಮ, ಒಂದು ಬೆಂಗಳೂರು, ಒಂದು ಮೈಸೂರು, ಒಂದು ಮಂಗಳೂರು, ಈ ಮೂರು ಮುಗಿಸ್ಕೊಂಡು ಹೋಗ್ರ ನಾವು. ನೀನು ಕಾಲೇ ರಜೆ ಹಾಕ್ತೀಯಾ? ರಜೆ ಹಾಕ್ಬರ್ತೀನಿ ಸರ್. ನಾ ಇಂಟರ್ವ್ಯೂ ಹೋದ್ರೆ ಬಿಟ್ಟು ಅವ್ರ ಜೊತೆ ಹೊರಟೇ ಬಿಟ್ಟೆ ನಾನು. ಅವ್ರ ಜೊತೆ ಹೋದವನು ಹಾಗೆ ನಾನು ಬೊಂಬೈಗೂ ಹೋದೆ. ಬೊಂಬೈಗೂ ಹೋದ್ರೆ ಸಂಗೀತ ಕಲಿಯೋಕ್ಕೆ? ಬೊಂಬೈಗೆ ಅವ್ರು ಇರೋದಿಲ್ಲಿ, ಅಲ್ಲಿಗೆ ಅವ್ರ ಮನೇನೆ. ಅವರು ಮುಸ್ಲಿಂ ಇದಾದ್ರೂ ಅವ್ರೇನೋ ಅವರು ಅವರು ಭಾಳ ಸಂಗೀತ ಪ್ರಿಯರು. ಅಲ್ಲಿಗೆ ಬರ ಹೆಂಡತಿ ಅಲ್ಲಿಗೆ ಬರ ಯಾವಾಗಲೂ ಪ್ರೋಗ್ರಾಮ್ಗಳಿಗೆ ಹೋಗರಲ್ಲ, ಅವ್ರಿಗೆ ಇಬ್ಬರು ಮಕ್ಕಳಿದ್ರು. ನಾನಿದ್ರೆ ಆ ಹುಡುಗರು ಇಲ್ದಂಗೆ ನೋಡ್ಕೊತಿದ್ದಪ್ಪ, ಅವಳಿದ್ದಂಗೆ ಸಮಾಧಾನ ಮಾಡೋದು ಎಲ್ಲ ಮಾಡ್ಕೊಂಡಿರ್ತಿದ್ದೆ. ಆಮೇಲೆ ಅಲ್ಲಿ ಹೆಂಗೋ ಸರೋದ್ ಕೊಡ್ಸಿದ್ರು ನನಗೆ ಅವರು, ಒಂದು ವರ್ಷ ಸರೋದ್ ಅಲ್ಲಿ ಅವ್ರ ಮೇಲೆ ಅಭ್ಯಾಸ ಮಾಡ್ಕೊಂಡು. ಆಮೇಲೆ ನೀವು ಬುಲ್ಬುಲ್ ತರಂಗನೂ ನೋಡಿಸಿ? ಅದು ಮೊದಲು ಮೊದಲು ಅದಕ್ಕಿಂತ ಮೊದಲು ಬುಲ್ಬುಲ್ ತರಂಗಕ್ಕೆ ಪೀಠಕ್ಕೆ ಬುಲ್ಬುಲ್ ತರಂಗ ನಮಗೆ ಅಲ್ಲಿ ಸರೋದ್ ಕೂಡ ಕಳಿಸಿ ಸರೋದ ಕಳಿಸಿದ್ದು. ಹೌದು. ಆಮೇಲೆ ದಂತವಾದ್ಯ ಏನದು? ನೀವು ಬಹಳ ಬಹಳ ಖ್ಯಾತಿ ಕೊಂಡದ್ದು ನೀವು ದಂತವಾದ್ಯ. ಅದು ಪ್ರೊಫೆಸರ್ ಶಿವಯ್ಯ ದಂತವಾದ್ಯ ಅಂತ ಕರೆದ್ರು. ದಂತವಾದ್ಯ ಕರೆದ್ರು ಹಲ್ಲಿನಲ್ಲಿ ಸಂಗೀತ. ಹೌದು. ಇವತ್ತಿಗೂ ಜಗತ್ನಲ್ಲಿ ದಂತವಾದ್ಯಗೂ ಪ್ರವೀಣ ಅಂತ ಎಲ್ಲಾರು ಬದಲ ಇದ್ರ ನಾವೇ ಹಲ್ಲಿನಲ್ಲಿ. ಆದ್ರೆ ಈ ಕೃತಕ್ಕೂ ಈಗ ಬರ್ಸಂಗಿಲ್ಲ, ಈಗ ಹಲ್ ಸೆಟ್ ಬಂದ್ಮೇಲೆ ದಂತವಾದ್ಯ ಹೋಯ್ತು. ಅದಕ್ಕೆ ಮೊದಲು ಪ್ರತಿ ದಿನ ಮೈಸೂರಲ್ಲಿದ್ದಾಗ ಒಂದಲ್ಲ ಒಬ್ರು ಕರ್ಕೊಂಡೋಗಿ ಮಂಡ್ಯದವರು ಅವರು ಇವರೆಲ್ಲ ಕಾಲೇಜ್ ಡೇ ಅದು ಇದು ಎಂದು ಕರ್ಕೋಗಿ ಚೆನ್ನಾಗಿ ಊಟ ತಿಂಡಿ ಹಾಕ್ಬಿಡೋರು. ಊಟ ತಿಂಡಿ ಮಾಡಿಕೊಂಡು
ನೀವು ದಂತ ಅದೇ ಬಸ್ಕೊಂಡಿರ್ತ ಕೈಯಲ್ಲೇ ಬಡಿಯೋದು ಕೈಯಲ್ಲೇ ಎಲ್ಲ ಸಿನಿಮಾ ಸಂಗೀತ ಹಾಡ್ತಾ ಎಲ್ಲ ಯಾವ ಸಂಗೀತ ಬೇಕಾದ್ರೆ ಇರಲಿ ಅದೇನಿದ್ರು ದಂತವಾದ್ಯ ಮಾಡ್ತಾ ಇದ್ದೆ. ಒಂದು ಆಶ್ಚರ್ಯ ಅಂದ್ರೆ ನಿಮ್ಗೆ ಅನಂತಮೂರ್ತಿ ಅವರು ಬಹಳ ಆಪ್ತರು, ಅಡಿಗರು ಬಹಳ ಆಪ್ತರು, ಲಂಕೇಶ್ ಬಹಳ ಆಪ್ತರು, ರಾಮದಾಸ್ ಬಹಳ ಆಪ್ತರು, ಪ್ರೊಫೆಸರ್ ರಾಮದಾಸ್ ಬಹಳ ಆಪ್ತರು, ಸಮಾಜವಾದಿ ನೆಲೆಯ ಇವರೆಲ್ಲ ಆಪ್ತರು, ಎಲ್ಲ ಸಾಹಿತಿಗಳು, ತೇಜಸ್ವಿ ಆಪ್ತರು, ತೇಜಸ್ವಿ ನೀವು ಒಡನಾಡಿಗಳು, ಒಡನಾಡಿಗಳು ನೀವು ಅಲ್ವೇ, ಭೈರಪ್ಪನವರು ಆಪ್ತರು ನಿಮಗೆ, ಭೈರಪ್ಪನವರು ಆಪ್ತರು, ಭೈರಪ್ಪನವರು ನಿಮ್ಮ ಬಗ್ಗೆ ಒಂದು ಸಾತ್ವಿಕ ಚೌಕಟ್ಟನ್ನ ಮೀರಿ ಚಳವಳಿ ಮಾಡುವವರಲ್ಲ ಶಾಮಣ್ಣ ಅಂತ ಹೇಳ್ತಾರೆ. ಒಂದು ಕಡೆ ಅನಂತಮೂರ್ತಿ ಕನ್ನಡ ಸಾಹಿತ್ಯದ ಧ್ರುವ, ಮತ್ತೊಂದು ಕಡೆ ಭೈರಪ್ಪ, ಇಬ್ರು ನಿಮಗೆ ಆಪ್ತರು ಹೆಂಗೆ? ಅನಂತಮೂರ್ತಿ ಸಾಹಿತ್ಯ 15 ದಿನ ಮೊದಲು ಜುಮ್ಮಕ್ ಬಂದರು ಅವ್ರ ತಮ್ಮನ ಮನೆಯಿಂದ, ಅವ್ರ ತಮ್ಮ ಹೇಳಿದ್ದಾರೆ ನಿನ್ ಶ್ರಾವಣನ ಜೊತೆ ಮತ್ ನಾವ್ ಮನೆ ಕಡೆ ಹೋದ್ರೆ ಮತ್ ಎರಡು ದಿನದಲ್ಲಿ ಉಳ್ಕೊ ಬಿಡ್ತೀಯ, ನಿನ್ ಟ್ರೀಟ್ಮೆಂಟ್ಗಳಿಗೆ ಮತ್ ಕಡೆಗೆ ಅಲ್ಲಿ ಸತ್ತ ಹೋಗ್ತೀನಿ, ನೀನು ಆಗಲ್ಲ, ನಿನಗೆ ಎಲ್ಲ ಗೊತ್ತು ಮಾಡಿದೀನಿ ಟ್ರೀಟ್ಮೆಂಟ್ ಇದಕ್ಕೆ ಡಾಕ್ಟರ್ನ ಅವ್ರ ಜೊತೆ ಕರ್ಕೊಂಡೋಗಿ ನೀವು ಹೋಗ್ಬೇಕು, ನೀನು ಹೋಗ್ಕೊಡ್ದು ಇಲ್ಲಿ ಶ್ರಾವಣನ ಮನೆಗೆ, ಹುಷಾರ ಆಮೇಲೆ ಬೇಕ ಬರ್ಬೋದಂತೆ ಅಂತ ಹೇಳಿದ್ರೆ ಶಿವಮೊಗ್ಗ ಗೇಟ್ ಹತ್ರ ಬಂದವ್ರೆ ಆ ಡ್ರೈವರ್ಗೆ ತಿರ್ಸು ಈ ಕಡೆ ಅಂತ ಅವ್ರು ಹೇಳ್ತೀರಾ, ದುರ್ಗಕ್ಕೆ ಹೋಗೋಕ್ಕಾಗಲ್ಲ, ನೀವು ಶಾಮಣ್ಣ ಮನೆಗೆ ಹೋಗ್ತೀರಿ, ನಂಗೆ ಅಲ್ಲಿ ನಿನ್ನ ತಮ್ಮ ಬೈತಾರೆ ನಮಗೆ ಡಾಕ್ಟ್ರು, ನಾನು ಹೋಗಲ್ಲ ಕಣ್ಣು ನೀನು ಬಿಡಮ್ಮರೆ ಹೋಗಲ್ಲ ನೀನು ಬಿಡು, ನಾನು ಅವನು ಹಠ ಮಾಡಿ ಬಿಡಿಸಿ ಬರೋಕೆ ಫೋನ್ ಮಾಡಿದ್ದಾರೆ, ಹಿಂದೆ ಕಡೆ ನಿಂತ್ಕೊಂಡು ನನ್ನ ದಾರಿ ಗೊತ್ತಾಗಲ್ಲ, ನಾನು ಬಂದು ಅವ್ರದ್ದೇನು ಅಂತ ಹೇಳಿದ್ರೆ ಇಲ್ಲಿ ಪ್ರೈಮರಿ ಸ್ಕೂಲ್ ಇಟ್ಕೊಂಡಿದ್ವಲ್ಲ ನಾವು, ಪ್ರೈಮರಿ ಸ್ಕೂಲ್ ಇದೆಯಲ್ಲ ಧರಣಿ ಮಂಡಲ ಮಧ್ಯದೊಳಗೆ ಕೇಳಿದಾನೆ ಎಷ್ಟೋ ವರ್ಷ ಆಗಿದೆ ಅಂತ ಅವ್ರು, ಹೌದೌದು ನಾ ಕೇಳ್ಬೇಕು ಅದನ್ನ, ಕೊನೆ ಆಸೆ ಅಂತ ಅವ್ರದ್ದು ಧರಣಿ ಮಂಡಲಲ್ಲಿ ಕೇಳ್ಬೇಕು ಅಂತ, ಕೊನೆ ಇಲ್ಲಿ ಬಂದು ಒಂದಿನ ಇದ್ದು ಇಲ್ಲಿ ಧರಣಿ ಸ್ಕೂಲಿಗೆ ಕರ್ಕೊಂಡೋಗಿ ಧರಣಿ ಮಂಡಲ ಕೇಳಿಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಂದ ಹೋಗಿದ್ದು. ನಿಮ್ಮನ್ನ ಸತ್ಯನಾರಾಯಣರಾವ್ ಅಣತಿಯವರು ಹೇಳ್ತಾರೆ ಸಹ್ಯಾದ್ರಿ ಬನಸರಿಯ ಸಿಂಫೋನಿ, ಅದರಲ್ಲಿ ಹೀಗೆ ಹೇಳ್ತಾರೆ, ಸರಳ ವಿವಾಹ, ಹಳ್ಳಿಯಲ್ಲೊಂದು ಲೈಬ್ರರಿ, ಕುಡಿತದ ವಿರುದ್ಧ ಪ್ರತಿಭಟನೆ, ಅರಿವು ಬರಹ ಪ್ರಚಾರ, ಲೋಹಿಯ ವಿಚಾರ, ಸ್ವಚ್ಛ ಗ್ರಾಮಾಚಾರದ ಶಿವಮೊಗ್ಗೆಯ ಸೀಮೆಯ ಭಂಗಿ, ಹಳೆ ಕಾರು ಸ್ಕೂಟರ್ ಪುರಾತನ ವಸ್ತುಗಳು, ಕಂಡರೆ ಅರಳುವ ಕಣ್ಣುಗಳು, ನಾವು ನೋಡಿದ್ದೇವೆ ಅದನ್ನೀಗ, ಹೇಳುವ ಕತೆ, ತುಂಬು ಶ್ಯಾಮಲೆಯ ಬಹುವರ್ಣ, ಹಳ್ಳಿ ರಸ್ತೆ, ರೈತರ ಸರಕು ರೀತಿ ರಿವಾಜು, ಹಕ್ಕಿಯಾದರೂ ಸರಿ ಹಂದಿಯಾದರೂ ಸರಿ, ನಮ್ಮ ಶಾಮಣ್ಣನ ಕ್ಯಾಮರದ ಕಣ್ಣಿನಲ್ಲಿ ಚಿತ್ರಗಳ ಚಿಲುಮೆ, ಮನೆ ಮನೆಗೂ ಹೊಸ ವರ್ಷದ ಶುಭದ ಸಂಕೇತ, ರೈತರ ಬವಣೆಗೆ ದಲಿತರ ನೋವಿಗೆ ವಿಚಾರಕ್ಕೆ ಸದಾ ಎತ್ತಿದ ದನಿ, ಸಂಗೀತದ ಸಾಹಿತ್ಯದ ಬನಿ, ಸಹ್ಯಾದ್ರಿ ಬನಸಿರಿಯ ಮುಂಜಾನೆಯ ಸೊಬಗಿನ ಸಿಂಫನಿ ನೀವು ಶಾಮಣ್ಣ ನೋಡಲ್ವೆ. ಇಂಥ ಒಂದು ತುಂಬು ಜೀವನದ ಋಷಿ ಬದುಕು ನಿಮ್ಮದು. ಜ್ಯೋತಿಗೂಡಿ ಪ್ರಸಾದ್ ಹೀಗೆ ಹೇಳ್ತಾರೆ, ಎರಡೇ ಸಾಲುಗಳಲ್ಲಿ ಅವರ ಕಿರುಪರಿಚಯ ನೀಡಬೇಕೆಂದರೆ ಶಾಮಣ್ಣ ದ್ವೇಷವನ್ನು ಕಡಿದು ಸ್ನೇಹವನ್ನು ಆಳುವ ನಮ್ಮ ಪರಂಪರೆಯ ಸುಭದ್ರ ಕೊಂಡಿ ಅದು ಮಲೆನಾಡು. ಈ ಪ್ರಕೃತಿ ಇದೆಯಲ್ಲ, ನೇಚರ್ ಇದೆಯಲ್ಲ, ನೇಸರ ಇದೆಯಲ್ಲ, ನೀವು ಪರಂಪರೆಯ ಸುಭದ್ರ ಕೊಂಡಿ. ಕಾಡ ತೊರೆಯ ಹಸಿರ ಜಾಡು, ಪೂರ್ಣಚಂದ್ರ ತೇಜಸ್ವಿ ಇವರ ಸ್ನೇಹಿತರು, ಇವರ ಧರ್ಮಪತ್ನಿ ಸಿರಿದೇವಿ ಶ್ರೀದೇವಿ, ಇಂತಹ ಒಂದು ಬದುಕನ್ನು ನೀವು ಬಾಳಿದ್ದೀರಾ. ಈ ಮಲೆನಾಡಿನ ಪರಿಸರದಲ್ಲಿ ಸಿಹಿಮೊಗ್ಗೆಯ ಶಿವಮೊಗ್ಗದಲ್ಲಿ ನೀವೊಂದು ಗಾಂಧಿ ಧ್ವನಿಯಾಗಿದ್ದೀರಾ. ಇಷ್ಟು ಹೊತ್ತು ತಮ್ಮ ಜೊತೆ, ತಮ್ಮ ಮನೆಯಲ್ಲಿ, ತಮ್ಮ ಆತಿಥ್ಯದ ಜೊತೆಗೆ, ಇಲ್ಲ ಆತಿಥ್ಯ ಏನಾಯಿತು ಈಗ ಆಗ್ತದೆ, ತಮ್ಮ ಜೊತೆ ನಿನ್ನ ಹಣ್ಣುಗಳನ್ನು ತಿಂದಿದ್ದೀವಿ, ಇಷ್ಟು ಸುಂದರವಾದ ಪರಿಸರದಲ್ಲಿ ನಿಮ್ಮ ಜೊತೆ ನಾವು ಕಾಲ ಕಳೆದದ್ದು ನಮಗೆ ಅತ್ಯಂತ ಒಂದು ಸಾರ್ಥಕದ ಒಂದು ಅತ್ಯಂತ ಸಂತೋಷದ ಗಳಿಗೆಯನ್ನು ಕೊಟ್ಟಿದೆ. ನಿಮ್ಮ ಕಾಡ ತೊರೆಯ ಜಾಡನ್ನು ಹಿಡಿದು ನದಿಯಾಗಿ ಹರಿದುಕೊಂಡು ಬಂದವರು ಶ್ರೀದೇವಿಯವರು, ನಿಮ್ಮ ಪತ್ನಿ, ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅವರ ಕಾಣಿಕೆ ನಿಮಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಸಿಕ್ಕಿದೆ ನಿಮಗೆ. ಸರ್ ನಮಸ್ಕಾರ ಸರ್. ನಮಸ್ತೆ 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 ನಮಸ್ತೆ.